ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नष्टप्रायेषु भद्रेषु नित्यं भागवतसेवया भगवतीरुत्तमश्लोके भक्तिर्भवति नैष्ठिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वतीदेवे गौरवाणी प्रचारिणे निर्विशेषशून्यवादि पाश्चात्यदेशतारिणे जय श्रीकृष्णचैतन्यप्रभु नित्यानन्द श्री अद्वैत गदाधर श्रीवासादिगौरभक्तवृन्द। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ ಅಧ್ಯಾಯ 13, ಕೃಷ್ಣ ಪುಸ್ತಕ ಅಧ್ಯಾಯ 13. ಬ್ರಹ್ಮನು ಹುಡುಗರನ್ನು ಕರುಗಳನ್ನು ಅಪಹರಿಸಿದ್ದು. ಹೋದ ಅಧ್ಯಾಯದಲ್ಲಿ ನಾವು ಅಘಾಸುರನ ಸಂಹಾರದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಬ್ರಹ್ಮ ವಿಮೋಹನ ಲೀಲಾ ಅಂತ ಹೇಳ್ತಾರೆ ಇದಕ್ಕೆ, ಬ್ರಹ್ಮ ವಿಮೋಹನ ಲೀಲಾ. ತುಂಬಾ ಅದ್ಭುತವಾದ ಲೀಲಾ ಇದು. ಒಂದು ಇವಾಗ ಹೋದ ಅಧ್ಯಾಯದಲ್ಲಿ ಅಘಾಸುರನ ವಧೆ, ಆದ್ರೆ ಒಂದು ವರ್ಷದ ತನಕ ಅಗಾಸುರನ ಬಗ್ಗೆ, ಈ ಸಂಹಾರದ ಬಗ್ಗೆ ಎಲ್ಲೂ ಮಾತುಕತೆ ಆಗೋದಿಲ್ಲ ಬ್ರಜಭೂಮಿಯಲ್ಲಿ. ಪರೀಕ್ಷಿತ ಮಹಾರಾಜ ಕೇಳ್ತಾನೆ ಇದಕ್ಕೆ ಕಾರಣ ಏನು ಅಂತ. ಇವಾಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಒಂದು ವರ್ಷ ಕಳೆಯುವವರೆಗೆ ಗೋಪಾಲಕರು ಅಘಾಸುರನ ಸಾವನ್ನು ಕುರಿತು ಏಕೆ ಮಾತನಾಡಲಿಲ್ಲ ಎಂದು ಪರೀಕ್ಷಿತ ಮಹಾರಾಜನು ಕೇಳಿದಾಗ ಶುಕಮುನಿಯವರಿಗೆ ಉತ್ಸಾಹ ಬಂದಿತ್ತು. ಅವರು ಹೀಗೆ ಹೇಳಿದರು, ಯಾಕೆ ಶುಕಮುನಿಗಳಿಗೆ ಉತ್ಸಾಹ ಬಂದಿತ್ತು? ಯಾಕಂದ್ರೆ ಪರೀಕ್ಷಿತ ಮಹಾರಾಜ ತುಂಬಾ ಏಕಾಗ್ರತೆಯಿಂದ ಕೇಳ್ತಾ ಇದ್ದಾನೆ. ಓ, ಒಂದು ವರ್ಷದ ತನಕ ಅದು ಮಾತಾಗ್ಲಿಲ್ಲ. ಒಂದು ವರ್ಷದ ತನಕ ಯಾಕೆ ಮಾತಾಗ್ಲಿಲ್ಲ ಅಂದ್ರೆ ಕುತೂಹಲ. ಸೊ ಪ್ರಶ್ನೆಯನ್ನ ಮಾಡಬೇಕು. ಸೊ ಆಧ್ಯಾತ್ಮಿಕವಾಗಿ ನಾವು ಪ್ರಗತಿಯನ್ನ ಸಾಧನೆ ಸಾಧಿಸ್ಬೇಕು ಅಂದ್ರೆ ನಮ್ಮಲ್ಲಿ ಕುತೂಹಲ ಇರಬೇಕು. ಕೇಳ್ತಾ ಇದ್ದೀವಿ. ಅದಕ್ಕೆ ಇದರಲ್ಲಿ ಹೇಳ್ತಾರೆ, ಹರೇ ಕೃಷ್ಣ ಪ್ರಭು, ಕ್ಲಾಸ್ ಶುರು ಆಗಿದೆ. ಇಲ್ಲ ಪ್ರಭು, ಆಮೇಲೆ ಮಾತಾಡ್ತೀನಿ ನಾನು, ಕ್ಲಾಸ್ ಶುರು ಆಗಿದೆ ಪ್ಲೀಸ್. ಸೊ ಭಾಗವತದಲ್ಲಿ ಹೇಳ್ತಾರೆ ಅಂದ್ರೆ ಭಗವದ್ಗೀತೆನಲ್ಲಿ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಒಂದು ನಮ್ರತೆಯಿಂದ ನಾವು ಪ್ರಶ್ನೆಯನ್ನ ಮಾಡಬೇಕು. ಯಾವಾಗ ನಾವು ಆ ಒಂದು ಕಾತರತೆಯನ್ನ ತೋರಿಸ್ತೀವೋ ಅವಾಗ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡ್ತಾ ಇರೋಂಥವ್ರಿಗೂ ಕೂಡ ಅವರಲ್ಲೂ ಕೂಡ ಉತ್ಸಾಹ ಬರುತ್ತೆ. ಸೊ ಇವರಿಗೆ ಉತ್ಸಾಹ ಬಂದಿತ್ತು ಶುಕಮುನಿಯವರಿಗೆ. ಅವರು ಹೀಗೆ ಹೇಳಿದರು, ಪ್ರೀತಿಯ ಅರಸನೇ, ನಿನ್ನ ಕುತೂಹಲದಿಂದ ನೀನು ಕೃಷ್ಣನ ಅಲೌಕಿಕ ಲೀಲೆಗಳ ವಸ್ತುವನ್ನು ಹೊಸದನ್ನಾಗಿ ಮಾಡುತ್ತಿದ್ದೀಯ. ಹೊಸದನ್ನಾಗಿ, ಯಾಕೆ ಭಕ್ತರು ಒಂದೊಂದು ರೀತಿಯಲ್ಲಿ ಒಬ್ಬರೊಬ್ರು ಒಂದೊಂದು ಅಂಶಗಳನ್ನ ನೋಡ್ಕೋತಾರೆ. ಇವಾಗ ಪರೀಕ್ಷಿತ ಮಹಾರಾಜನ ತಕ್ಷಣ ಈ ಒಂದು ವರ್ಷ ಯಾಕೆ ಇಲ್ಲಿ ಆ ಕಾಲಾವಧಿ ಮಧ್ಯೆ ಬಂತು ಅನ್ನೋ ಪ್ರಶ್ನೆ. ಸೊ ಇನ್ನೊಬ್ರು ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಸೊ ಈ ರೀತಿ ಅವ್ರು ಹೇಳ್ತಾ ಇದ್ರು, ಹೊಸ ಹೊಸದಾಗ ಆಗ್ತಾ ಇದೆ ಇದು ಕೃಷ್ಣನ ಲೀಲೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ ಭಕ್ತರು. ಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ಮತ್ತು ಜಪ ಮಾಡುವುದರಲ್ಲಿ ನಿರಂತರವಾಗಿ ತನ್ನ ಮನಸ್ಸು, ಚೈತನ್ಯ, ಮಾತು ಮತ್ತು ಕಿವಿಗಳು ಮೊದಲಾದವನ್ನೆಲ್ಲ ತೊಡಗಿಸುವುದು ಭಕ್ತನ ಸ್ವಭಾವ ಎಂದು ಹೇಳುತ್ತಾರೆ. ಭಕ್ತನ ಸ್ವಭಾವ ಏನು ನಾವು ತಿಳ್ಕೊಬೇಕಿದ್ದೇನ. ನಾವು ಭಕ್ತರು ಅಂತ ಹೇಳ್ಕೊಡ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು? ನಾವು ಕೃಷ್ಣನ ಬಗ್ಗೆ ಕೇಳುವುದರಲ್ಲಿ ಮತ್ತೆ ಜಪ ಮಾಡುವುದರಲ್ಲಿ ನಿರಂತರವಾಗಿ ಅಂದ್ರೆ ವಾರಕ್ಕೆ ಒಂದಿನ ಒಂದ್ಸತಿ ಅಲ್ಲ, ದಿನಕ್ಕೆ ಒಂದ್ಸತಿ ಅಲ್ಲ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು, ಅಂದ್ರೆ ಎಷ್ಟು ಸಾಧ್ಯವಾಗುತ್ತೋ ನಾವು ಭಗವಂತನ ಸ್ಮರಿಸ್ಬೇಕು ಯಾವಾಗ್ಲೂ. ಸೊ ಈ ನಿರಂತರವಾಗಿ ಅಂದ್ರೆ ಸತತವಾಗಿ, ಪ್ರತಿನಿತ್ಯ, ಎಲ್ಲ ತರ ಅರ್ಥ ಬರುತ್ತೆ. ಯಾರು ಜಾಸ್ತಿ ಹೆಚ್ಚು ಯೋಚನೆ ಮಾಡ್ತಾರೋ ಭಗವಂತನ ಬಗ್ಗೆ ಅವ್ರು ಹೆಚ್ಚು ಮುಂದುವರಿತಾರೆ ಭಕ್ತಿಯಲ್ಲಿ. ಸೊ ಅವನ ಲೀಲೆ ಮತ್ತು ಜಪ, ತನ್ನ ಮನಸ್ಸು, ಚೈತನ್ಯ, ಮಾತು ಮತ್ತು ಕಿವಿಗಳು. ಮನಸ್ಸು ಅಂದ್ರೆ ಮನಸ್ಸಿನಲ್ಲಿ, ನಮ್ಮ ಮನಸ್ಸು ಸುಮ್ಮನೆ ಬಿಟ್ರೆ ಎಷ್ಟೊಂದು ಯೋಚನೆಗಳು ನಡೀತಾನೆ ಇರುತ್ತೆ, ಒಂದಾದ್ಮೇಲೆ ಒಂದು. ಇಲ್ಲೇನ್ ಹೇಳ್ತಾರೆ, ಮನಸ್ಸಿನಲ್ಲಿ ಕೃಷ್ಣನ ವಿಷಯವಿರ್ಬೇಕು. ಕೃಷ್ಣನ ವಿಷಯವಿದ್ರೆ ಬೇರೆ ವಿಷಯ ಇರೋದಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಬೇರೆ ವಿಷಯ ಇದ್ರೆ ಕೃಷ್ಣನ ವಿಷಯ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಕೃಷ್ಣನ ವಿಷಯವಾಗಿ ಸತತವಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡ್ಬೇಕು. ಮತ್ತೆ ಮಾತುಗಳಲ್ಲಿ ನಾವು ಮಾತಿನ ಮೂಲಕ ಹೇಳ್ತಾರೆ ಒಬ್ರು, ಮೂರ್ಖ ಅಂದ್ರೆ ಅವನು ಮಾತಾಡೋ ತನಕ ಗೊತ್ತಾಗಲ್ಲ ಅಂತ. ಅಂದ್ರೆ ನಮ್ಮ ಮಾತಿನಿಂದ ಜನರು ನಾವು ಎಂಥವ್ರು ಅನ್ನೋದು ತಿಳ್ಕೊಂಡ್ಬಿಡ್ತಾರೆ.
ಮಾತಿನಲ್ಲಿ ನಾವು ಕೃಷ್ಣನ ಬಗ್ಗೆ ಮಾತಾಡಬೇಕು. ಯಾರೇ ದೇಕೋ ತಾರೇ ಕಹೋ ಕೃಷ್ಣ ಉಪದೇಶ, ಯಾರನ್ನು ನೋಡಿದ್ರು ಕೂಡ ಅವರಿಗೆ ಕೃಷ್ಣನ ಬಗ್ಗೆ ವಿಷಯವನ್ನ ತಿಳಿಸ್ಬೇಕು. ಕೃಷ್ಣ ದೇವೋತ್ತಮ ಪರಮ ಪುರುಷ, ನಾವು ಅವನ ಸೇವಕರು, ನಾವು ಕೃಷ್ಣನ ಜಪದಲ್ಲಿ ಅವನ ಸೇವೆಯಲ್ಲಿ ತೊಡಗಬೇಕು. ಇಷ್ಟೇ, ನಾವೇನು ದೊಡ್ಡ ಪ್ರವಚನ ಕೊಡಬೇಕಾಗಿಲ್ಲ, ಇಷ್ಟೇ ವಿಷಯವನ್ನ ಹೇಳಿದ್ರೆ ಆಯ್ತು ಕೃಷ್ಣನ ಬಗ್ಗೆ ಮಾತಾಡ್ದಂಗೆ. ಸೊ ಹೇಳ್ತಾ ಇದಾರೆ ಮಾತಾಡ್ಬೇಕು. ಮತ್ತು ಶ್ರವಣನು ಅಷ್ಟೇ, ಕೆಲಸಕ್ಕೆ ಬಾರ್ದೈದ ವಿಷಯಗಳನ್ನ ಹಾಕೋತಾ ಇರ್ತೀವಿ ನಾವು. ಎಷ್ಟೋ ಜನ ಭಕ್ತರು ಒಂದ್ ಕಡೆ ಜಪ ಮಾಡ್ತಾ ಇದಾರೆ, ಇನ್ನೊಂದ್ ಕಡೆ ಬೇಡದೇ ಇರೋ ವಿಷಯಗಳನ್ನ ತಲೆ ಹಾಕೊಳ್ತಾ ಇದಾರೆ. ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಇದು ಅದು ಅದು ಇದು. ಪ್ರಜ್ಞೆ ಏನಾಗತ್ತೆ? ಹಾಳಾಗ್ಬಿಡುತ್ತೆ, ಕಲುಷಿತವಾಗಬಹುದು. ಪ್ರಜ್ಞೆ ಕಲುಷಿತವಾದ ಮೇಲೆ ಕೃಷ್ಣ ಹೇಗಿರಕ್ ಸಾಧ್ಯ? ಕೃಷ್ಣ ಬರೀ ಪರಿಶುದ್ಧವಾದ ಸ್ಥಾನದಲ್ಲಿ ಮಾತ್ರ ಇರ್ತಾನೆ. ಸೊ ಅದರಿಂದ ನಮ್ಮ ನಮ್ಮ ಮನಸ್ಸನ್ನ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ, ಅಥವಾ ಅವ್ರು ಇವ್ರು ಹಿಂಗೆ, ಅವ್ರು ಈ ತರ ತಪ್ಪು ಮಾಡಿದ್ರು, ಅವ್ರು ಇದ್ ಮಾಡಿದ್ರು, ಅದ್ ಮಾಡಿದ್ರು, ಇದರಲ್ಲೆಲ್ಲ ತೊಡಗಿಸಿದ್ರೆ ಉಪಯೋಗ ಇಲ್ಲ. ನಮ್ಮ ಶ್ರವಣ ಕೂಡ ಕೃಷ್ಣನ ಬಗ್ಗೆ ಇರಬೇಕು, ಕೀರ್ತನೆ ಕೂಡ ಕೃಷ್ಣನ ಬಗ್ಗೆ ಇರಬೇಕು, ಮನಸ್ಸಿಲ್ಲದ ಸ್ಮರಣೆ ಕೂಡ ಕೃಷ್ಣನ ಬಗ್ಗೆ ಇರಬೇಕು. ಇದು ಮುಖ್ಯವಾದ ಅಂಶ. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ನಾಮ ಸಂಕೀರ್ತನೆಯಲ್ಲಿ ತನ್ಮಯನಾದವನಿಗೆ ಈ ವಸ್ತುವು ಎಂದೂ ಹಳೆಯದಾಗುವುದಿಲ್ಲ, ಎಂದೂ ಹಳೆಯದಾಗುವುದಿಲ್ಲ. ನೀವು ಕೇಳುವುದು ಏನಿದು, ನಾವು ಜೀವನ ಪರ್ಯಂತ ಹರೇ ಕೃಷ್ಣ ಮಹಾಮಂತ್ರನೇ ಜಪ ಮಾಡ್ಬೇಕಾ, ಇನ್ನೇನು ಹೊಸ ಮಂತ್ರ ಕೊಡಲ್ವಾ? ಇಲ್ಲ, ಯಾಕಂದ್ರೆ ಅದೇ ಮಂತ್ರದಲ್ಲಿ ನಾವು ಹೊಸ ಹೊಸದ ಅನುಭವವನ್ನ ಮಾಡ್ತೀವಿ. ಅಂದ್ರೆ ಮನಸ್ಸನ್ನ ಕೇಂದ್ರೀಕರಿಸಿ ಚೆನ್ನಾಗಿ ಶ್ರವಣ ಮಾಡಿದ್ರೆ, ಚೆನ್ನಾಗಿ ಜಪವನ್ನ ಮಾಡಿದ್ರೆ ನಮ್ಗೆ ಅದರಲ್ಲಿ ಬೇಸರ ಆಗೋದೇ ಇಲ್ಲ. ಅಯ್ಯೋ ಇದೇನಿದು, ಅದೇ ನಾಮನ? ಇಲ್ಲ, ಸಂತೋಷ ಬರುತ್ತೆ ಜಪ ಮಾಡ್ತಿರುವಾಗ. ಅದಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ, ಸಮಯ ತಗೊಳ್ಳೋ ತನಕ ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ನಾವು ಜಪದಲ್ಲಿ ತೊಡಗಬೇಕು. ಸೊ ಹೊಸ ಹೊಸ ಅನುಭವ ನಮಗೆ, ನವನವ ಯೌವನಂ ಅಂತಾರೆ ಆಚಾರ್ಯರು. ಅದೇ ಒಂದು ವಿಧಾನ, ಆದ್ರೆ ಅದರಲ್ಲಿ ನಾವು ಹೊಸ ಹೊಸ ವಿಷಯಗಳನ್ನ ಅನುಭವಿಸ್ತೀವಿ ಪ್ರತಿ ನಿತ್ಯ. ಲೌಕಿಕ ವಸ್ತುವಿನೊಡನೆ ಅಲೌಕಿಕ ವಸ್ತುವನ್ನು ಹೋಲಿಸಿದಾಗ ಅಲೌಕಿಕ ವಸ್ತುವಿನ ಮಹತ್ವವು ಇದರಲ್ಲಿ ಗೊತ್ತಾಗುತ್ತದೆ. ಲೌಕಿಕ ವಸ್ತುವು ಹಳೆಯದಾಗಿ ಹೋಗುತ್ತದೆ. ಎಷ್ಟು ಸತಿ ನಾವು ಅದು ಒಂದೇ ವಿಷಯವನ್ನ ದಿನಾ ಹೇಳಬೇಕು ಅಂದ್ರೆ ಎಷ್ಟು ಹೇಳಕ್ಕಾಗತ್ತೆ? ಅದೇ ಕೃಷ್ಣನ ಬಗ್ಗೆ ಜನ್ಮ ಪರ್ಯಂತ ಜನ್ಮ ಜನ್ಮಾಂತರಗಳು ಮಾತಾಡ್ತಾ ಇದ್ರು, ಅದರಲ್ಲಿ ಏನು ಯಾವ ಬೇಸರನೂ ಆಗಲ್ಲ. ಚೈತನ್ಯ ಮಹಾಪ್ರಭುಗಳು ಧ್ರುವ ಮಹಾರಾಜನ ಮತ್ತೆ ಪರಿ ಪ್ರಹ್ಲಾದ ಮಹಾರಾಜನ ಲೀಲೆಗಳನ್ನ ಮತ್ತೆ ಮತ್ತೆ ಶ್ರವಣ ಮಾಡ್ತಾ ಇದ್ರಂತೆ ಭಾಗವತದಿಂದ. ಏನು ಹೊಸದೇನು ಇರೋಲ್ಲ, ಆದ್ರೆ ಅನುಭವ ಹೊಸದಾಗಿರುತ್ತೆ, ವಿಷಯ ಅದೇ ಇರುತ್ತೆ, ಭಾವನೆ ಹೊಸದಾಗಿರುತ್ತೆ. ಭಕ್ತಿಯಲ್ಲಿ ಮುಂದುವರೆದು ಅಷ್ಟು ನಮ್ಮ ಭಾವನೆ ಬದಲಾವಣೆ ಆಗ್ತಾ ಆಗ್ತಾ ಹೋಗುತ್ತೆ. ಆದರೆ ಅಲೌಕಿಕ ವಿಷಯಗಳನ್ನು ನಿತ್ಯ ನವನವಾಯಮಾನ ಎಂದು ವರ್ಣಿಸುತ್ತಾರೆ. ಹೀಗೆಂದರೆ ಯಾರೇ ಆಗಲಿ ಪ್ರಭುವಿನ ಸಂಕೀರ್ತನೆ ಅಥವಾ ಭಗವಂತನ ವಿಷಯವನ್ನು ಕೇಳುವುದು ಇದನ್ನು ಮಾಡುತ್ತಲೇ ಹೋಗಬಹುದು, ಬೇಸರವೇ ಆಗುವುದಿಲ್ಲ. ಯಾವಾಗಲೂ ಅದು ಹೊಸತಾಗಿಯೇ ಇರುತ್ತದೆ, ಇನ್ನಷ್ಟು ಕೇಳಬೇಕು ಎನ್ನಿಸುತ್ತದೆ. ಇದು ಕೃಷ್ಣ ಪ್ರಜ್ಞೆ, ಕೃಷ್ಣನ ವಿಷಯ. ತಿಳಿಯುವ ಆಸಕ್ತಿ ಇರುವ ಮತ್ತು ಶ್ರದ್ಧಾವಂತನಾದ ಶಿಷ್ಯನಿಗೆ ಎಲ್ಲಾ ಗೌಪ್ಯವಾದ ವಿಷಯಗಳನ್ನು ತಿಳಿಸಿಕೊಡುವುದು ಗುರುವಿನ ಕರ್ತವ್ಯ. ಯಾರಿಗೆ? ತಿಳಿಯಲು ಆಸಕ್ತಿ ಹೊಂದಿರುವಂತಹ ಶ್ರದ್ಧಾವಂತ ಶಿಷ್ಯನಿಗೆ ಗುರುಗಳು ಎಲ್ಲವನ್ನು ಕಲಿಸ್ತಾರಂತೆ. ಆದ್ದರಿಂದ ಶುಕಮುನಿಗಳು ಅಗಾಸುರ ಸಂಹಾರವನ್ನು ಕುರಿತು ಒಂದು ವರ್ಷ ಕಾಲ ಏಕೆ ಚರ್ಚೆಯಾಗಲಿಲ್ಲ ಎನ್ನುವುದನ್ನು ವಿವರಿಸಲು ಪ್ರಾರಂಭಿಸಿದರು. ಶುಕಮುನಿಯವರು ಹೀಗೆ ಹೇಳಿದರು: ಈ ರಹಸ್ಯವನ್ನು ಕಿವಿಗೊಟ್ಟು ಕೇಳು. ತನ್ನ ಗೆಳೆಯರನ್ನು ಅಗಾಸುರನ ಬಾಯಿಯಿಂದ ರಕ್ಷಿಸಿ ರಾಕ್ಷಸನನ್ನು ಕೊಂದ ನಂತರ ಶ್ರೀಕೃಷ್ಣನು ಊಟ ಮಾಡಲು ಅವರನ್ನೆಲ್ಲ ಯಮುನಾ ತೀರಕ್ಕೆ ಕರೆದುಕೊಂಡು ಬಂದು ಅವರಿಗೆ ಹೀಗೆ ಹೇಳಿದನು. ಊಟದ ಸಮಯ. ಪ್ರಿಯ ಸ್ನೇಹಿತರೆ, ಊಟ ಮಾಡಿ ಯಮುನಾ ನದಿಯ ತೀರದ ಮೇಲೆ ಆಟವಾಡಲು ಈ ಸ್ಥಳವು ಎಷ್ಟು ಪ್ರಶಸ್ತವಾಗಿದೆ ನೋಡಿ. ನೀರಿನಲ್ಲಿ ತಾವರೆಗಳು ಎಷ್ಟು ಸುಂದರವಾಗಿ ಅರಳಿವೆ. ನಮಗೆ ಈ ಎಲ್ಲ ಪ್ರಕೃತಿಯ ಒಂದು ವರ್ಣನೆ ಇರುತ್ತೆ ಭಾಗವತದಲ್ಲಿ. ಇದನ್ನ ಕೇಳಿದ್ರೆ ನಮಗೆ ಅಷ್ಟೊಂದು ಸಂತೋಷ ಆಗಲ್ಲ, ಯಾಕಂದ್ರೆ ಈ ಸಿಟಿನಲ್ಲಿ ಇದ್ಬಿಟ್ಟು ಅಂದ್ರೆ ಸಂತೋಷನೂ ಆಗ್ಬೋದು. ಅಂದ್ರೆ ಸಿಟಿನಲ್ಲಿ ಇದ್ದು ನಮ್ಗೆ ಇದೆಲ್ಲ ಈ ಕೊಳ ಅದರಲ್ಲಿ ಇರೋ ತಾವರೆ ಇದ್ರದ್ದೆಲ್ಲ ಯಾವ ಒಂದು ಅಭ್ಯಾಸ ಇಲ್ಲ. ನಮ್ಗೆ ಯಾರು ಹೇಳಿದ್ರೆ ಓ ದೊಡ್ಡ ಫಾಸ್ಟ್ ಟ್ರೈನ್ ಹೋಗ್ತಾ ಇದೆ, ಯಾವ್ದೋ ಹೊಸ ಕಾರ್ ಹೋಗ್ತಾ ಇದೆ, ಇನ್ನೇನೋ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಆಸಕ್ತಿ ಉಂಟಾಗ್ಬೋದೇನೋ. ಆದ್ರೆ ನಿಜವಾಗ್ಲೂ ನಮ್ಮ ಆಂತರ್ಯದಲ್ಲಿ ನಾವು ಒಳಹಕ್ಕಿ ನೋಡಿದ್ರೆ ನಮ್ಗೆ ನೈಸರ್ಗಿಕ ಪ್ರಕೃತಿಗೆ ಹತ್ತಿರವಾದ ವಿಷಯಗಳು ತುಂಬಾ ಎಲ್ಲರಿಗೂ ಸಂತೋಷವನ್ನು ನೀಡುತ್ತೆ. ಇಲ್ಲಿ ಹೇಳ್ತಾ ಇದಾರೆ ನದಿಯ ತೀರದ ಮೇಲೆ ಇದು ನೋಡಿ, ತಾವರೆಗಳು ಎಷ್ಟು ಸುಂದರವಾಗಿ ಅರಳಿವೆ, ಅವು ಹೇಗೆ ಸುತ್ತಲೂ ಕಂಪನ್ನು ಹರಡುತ್ತಿವೆ ಎನ್ನುವುದನ್ನು ನೀವೇ ಕಾಣಬಹುದು.
ನವಿಲುಗಳ ಕೇಕೆ, ಪಕ್ಷಿಗಳ ಚಿಲಿಪಿಲಿ, ಅವುಗಳ ಸುತ್ತ ಮರಗಳು ಪಿಸುಗುಟ್ಟುತ್ತಿರುವುದು ಎಲ್ಲ ಸೇರಿ ಒಂದಕ್ಕೊಂದು ಮಾರ್ದನಿ ಕೊಡುವ ಕಂಪನಗಳನ್ನು ಉಂಟು ಮಾಡುತ್ತವೆ. ನಮಗಿದೆಲ್ಲ ಸಿಟಿನಲ್ಲಿ ಕೇಳಿ ಅಭ್ಯಾಸ ಇಲ್ಲ. ಕೋಗಿ ಏನು ನವಿಲುಗಳ ಕೇಕೆ ಅಂತ, ನವಿಲುಗಳೇ ನೋಡಿರಲ್ಲ ನಾವಿಲ್ಲಿ, ಅದರ ಕೇಕೆ ಎಲ್ಲಿಂದ ಕೇಳ್ತೀವಿ? ಪಕ್ಷಿಗಳ ಚಿಲಿಪಿಲಿ. ನಾವು ಯೋಚನೆ ಮಾಡ್ಬೋದು, ಯಾವಾಗಲಾದ್ರೂ ಈ ರೀತಿ ಊರಿಂದ ಹೊರಗಡೆ ಹೋಗ್ತೀವಿ, ಎಲ್ಲೋ ರಿಸಾರ್ಟು ಹಾಲಿಡೇ ಅಂತ ಹೋಗ್ತೀವಿ, ಯಾವಾಗ ಈ ತರ ಒಂದು ಒಂದು ಶಾಂತವಾದ ವಾತಾವರಣ, ಪಕ್ಷಿಗಳು ಚಿಲಿಪಿಲಿ ಗುಡ್ತಾ ಇರೋದು, ಇದೆಲ್ಲ ಒಂದು ವಾತಾವರಣ ನಮಗೆ ತುಂಬಾ ಆನಂದವನ್ನು ನೀಡುತ್ತೆ. ಅರೆ ನಮಗೆ ಮತ್ತೆ ಈ ಸಿಟಿ ಎಳ್ಕೊಂಡು ಬರುತ್ತೆ. ಕರ್ಮ ಕರ್ಮ ಕರ್ಮ, ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡು, ಹಣ ಸಂಪಾದನೆ ಮಾಡು. ಆದ್ರೆ ಅದು ಆನಂದ, ಬೃಂದಾವನ ಅಂದ್ರೆ ಇದೆ. ಇವತ್ತು ಕೂಡ ನಾವು ಬೃಂದಾವನಕ್ಕೆ ಹೋದ್ರೆ ಬೀದಿ ಬೀದಿಗಳಲ್ಲಿ ನಾವು ನವಿಲುಗಳನ್ನ ನೋಡ್ಬೋದು. ಸ್ವಲ್ಪ ಅಂದ್ರೆ ಬೃಂದಾವನ ಊರಿಂದ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಒಂದಕ್ಕೊಂಡು ಗಿಡ ಮರಗಳು ಎಲ್ಲಿ ಸೃಷ್ಟಿಸಿರುವ ಇಲ್ಲಿ ಸೃಷ್ಟಿಸುವ ಪ್ರಕೃತಿಯ ದೃಶ್ಯವು ಇದರಿಂದ ಇನ್ನೂ ಚೆಲುವಾಗುತ್ತದೆ. ಗಿಡ ಮರಗಳು ಬೇರೆ ಬೇರೆ ತರಹದ ಗಿಡ ಮರಗಳು, ಬೇರೆ ಬೇರೆ ತರಹದ ಹೂ ಕೊಡೋ ಮರಗಳು. ನಾವು ಹಸಿದಿದ್ದೇವೆ, ಆದುದರಿಂದ ಇಲ್ಲಿಯೇ ಊಟ ಮಾಡೋಣ. ನಮ್ಮ ಕರುಗಳು ನಮ್ಮ ಬಳಿಯೇ ಇದ್ದು ಯಮುನಾ ನದಿಯ ನೀರನ್ನು ಕುಡಿಯಲಿ. ನಾವು ಊಟ ಮಾಡುತ್ತಿರುವಾಗ ಅವು ಇಲ್ಲಿರುವ ಮೆದುವಾದ ಹುಲ್ಲನ್ನು ಮೇಯುತ್ತಿರಲಿ. ಈ ಸಲಹೆಯನ್ನು ಕೇಳಿ ಹುಡುಗರಿಗೆಲ್ಲ ಸಂತೋಷವಾಯಿತು. ಅವರು ಖಂಡಿತ ಹಾಗೆ ಮಾಡೋಣ, ಇಲ್ಲಿ ಕುಳಿತು ಊಟ ಮಾಡೋಣ ಎಂದರು. ಮೃದು ಹುಲ್ಲನ್ನು ತಿನ್ನಲು ಅವರು ಕರುಗಳನ್ನು ಬಿಚ್ಚು ಬಿಟ್ಟರು. ಕೃಷ್ಣನನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ನೆಲದ ಮೇಲೆ ಕುಳಿತು ಮನೆಯಿಂದ ತಂದಿದ್ದ ಬುತ್ತಿಯನ್ನು ಬಿಚ್ಚಲು ಪ್ರಾರಂಭಿಸಿದರು. ಸೊ ಇಲ್ಲಿ ಚಿತ್ರವನ್ನ ನೋಡೋಣ. ಕೃಷ್ಣ ಮಧ್ಯದಲ್ಲಿ ಕೂತಿರೋದು. ಕೃಷ್ಣ ಇಲ್ಲಿ ಫೋನ್ ನಲ್ಲಿ ಇರೋರಿಗೆ ಕಾಣೋದಿಲ್ಲ. ಇಲ್ಲಿ ನೋಡಿ, ಇದು ಕೃಷ್ಣ. ಕೃಷ್ಣನು ವೃತ್ತದ ಕೇಂದ್ರದಲ್ಲಿದ್ದ. ಹುಡುಗರೆಲ್ಲ ಅವನ ಕಡೆ ಮುಖ ಮಾಡಿದ್ದರು. ಅವರು ಊಟ ಮಾಡುತ್ತಾ ಪ್ರಭುವನ್ನು ತಮ್ಮೆದುರಿಗೇ ಕಾಣುವ ಸಂತೋಷವನ್ನು ಸವಿಯುತ್ತಿದ್ದರು. ಕೃಷ್ಣನು ತಾವರೆ ಹೂವಿನ ವಲಯದ ಕೇಂದ್ರವಾಗಿದ್ದು ಹುಡುಗರೆಲ್ಲ ವಿವಿಧ ದಳಗಳಂತೆ ಕಾಣುತ್ತಿದ್ದರು. ತಾವರೆ ಹೂವಿಗೆ ಇದ್ದಾರೆ. ಹುಡುಗರು ಹೂವುಗಳನ್ನು, ಹೂಗಳ ದಳಗಳನ್ನು, ಮರಗಳ ತೊಗಟೆಗಳನ್ನು ಕಲೆ ಹಾಕಿದರು. ಅವನ್ನು ಬುತ್ತಿ ತಂದ ಪೆಟ್ಟಿಗೆಗಳ ಕೆಳಗೆ ಇಟ್ಟರು. ಕೃಷ್ಣನೊಡನೆ ಊಟವನ್ನು ಪ್ರಾರಂಭಿಸಿದರು. ಊಟ ಮಾಡುತ್ತಾ ಪ್ರತಿಯೊಬ್ಬ ಹುಡುಗನು ಕೃಷ್ಣನೊಡನೆ ಭಿನ್ನವಾದ ಬಾಂಧವ್ಯಗಳನ್ನು ತೋರಿಸಿಕೊಂಡರು. ಹಾಸ್ಯದ ಚಟಾಕಿಗಳನ್ನು ಹಾರಿಸುತ್ತಾ ತಮ್ಮ ಸಹವಾಸವನ್ನು ಸವಿದರು. ಈ ಮಕ್ಕಳು ಆನಂದಮಯವಾಗಿ ಎಲ್ಲರೂ ಒಂದು ಸರ್ಕಲ್ ಅಲ್ಲಿ ಕೂತಿದ್ದಾರೆ. ಕೃಷ್ಣ ಮಧ್ಯೆ ಕೂತಿದ್ದಾನೆ. ಇದರಲ್ಲಿ ಆಚಾರ್ಯರು ಹೇಳ್ತಾರೆ, ಕೃಷ್ಣ ಮಧ್ಯದಲ್ಲಿ ಕೂತಿದ್ದಾನೆ, ಆದ್ರೆ ಎಲ್ಲರಿಗೂ ಅವನು ತಮ್ಮ ಕಡೆ ನೋಡ್ತಾ ಇರೋಂಗೆ ಅನ್ಸುತ್ತಂತೆ. ಒಂದು ಸರ್ಕಲ್ ಅಲ್ಲಿ ಇರುವಾಗ, ಕೃಷ್ಣ ಮಧ್ಯದಲ್ಲಿ ಇರುವಾಗ ಯಾರಿಗೆ ಆದ್ರೂ ಅವನು ಬೆನ್ನು ಕಾಣಿಸ್ಬೇಕು, ಆದ್ರೆ ಕೃಷ್ಣ ಅಚಿಂತ್ಯ. ಸೊ ಯಾರು ಕೂಡ ಅವನು ಬೆನ್ನನ್ನು ನೋಡ್ತಾ ಇಲ್ಲ, ಎಲ್ಲರೂ ಅವನ ಮುಖವನ್ನೇ ನೋಡ್ತಾ ಇದಾರೆ. ಅವನು ಎಲ್ಲರ ಜೊತೆ ಪರಸ್ಪರ ಪ್ರತಿಸ್ಪಂದಿಸ್ತಾ ಇರೋಂಗಿದೆ ವೈಯಕ್ತಿಕವಾಗಿ. ಮತ್ತೆ ಹಾಸ್ಯ ಏನೋ ಸುಮ್ಮನೆ ಗಂಭೀರವಾಗೆಲ್ಲ, ಪುಟ್ಟು ಮಕ್ಕಳು ಹಾಸ್ಯ ಮಾಡಿಕೊಂಡು ಯಾರಿಗೋ ಗೇಲಿ ಮಾಡಿಕೊಂಡು ತಂದಿರೋ ತಿಂಡಿಯನ್ನ ಸಂತೋಷವಾಗಿ ತಿಂತಾ ಇದ್ದಾರೆ. ಹೀಗೆ ಅವನ ಗೆಳೆಯರೊಡನೆ ಸಂತೋಷವಾಗಿ ಊಟ ಮಾಡುತ್ತಿದ್ದಾಗ ಕೃಷ್ಣನ ಕೊಳಲನ್ನು ಅವನ ಅಂಗಿಯ ಸುತ್ತು ಪಟ್ಟಿಯಲ್ಲಿ, ಇಲ್ಲಿ ಕಾಣದಿಲ್ಲ ಪಿಕ್ಚರ್ ಅಲ್ಲಿ, ಪಟ್ಟಿಯಲ್ಲಿ ಸೇರಿಸಿ ಬಿಟ್ಟರು. ಅವನ ಕಹಳೆ ಮತ್ತು ಕೋಲುಗಳನ್ನು ಅವನ ಬಟ್ಟೆ ಎಡಕ್ಕೆ ತಳ್ಳಿದರು. ಮೊಸರು, ಬೆಣ್ಣೆ, ಅಕ್ಕಿ ಮತ್ತು ಹಣ್ಣುಗಳ ರಸಾಯನಗಳನ್ನು ಸೇರಿಸಿ ಮಾಡಿದ್ದ ಭಕ್ಷ್ಯವನ್ನು ಎಡದ ಅಂಗೈಯಲ್ಲಿ ಹಿಡಿದು ಕೊಂಡಿದ್ದ ಹೂವಿನ ದಳಗಳಂತಿದ್ದ ಬೆರಳುಗಳ ಗೆಣ್ಣುಗಳ ಮೂಲಕ ಅದು ಕಾಣಿಸುತ್ತಿತ್ತು. ಸೊ ಕೃಷ್ಣ ನೋಡಿ, ಎಡಗೈನಲ್ಲಿ ಇದು ಏನು ಏನಿಟ್ಕೊಂಡಿದ್ದಾನೆ? ಮೊಸರು, ಬೆಣ್ಣೆ, ಅಕ್ಕಿ ಮತ್ತು ಹಣ್ಣುಗಳ ರಸಾಯನ. ಮಹಾಯಜ್ಞಗಳಲ್ಲಿ ಅರ್ಪಿಸುವುದನ್ನು ಸ್ವೀಕರಿಸುವ ದೇವೋತ್ತಮ ಪರಮ ಪುರುಷನು ಬೃಂದಾವನದಲ್ಲಿ ಗೆಳೆಯರೊಡನೆ ಊಟವನ್ನು ಸವಿಯುತ್ತಾ ನಗುತ್ತಾ ತಮಾಷೆ ಮಾಡುತ್ತಿದ್ದನು. ಈ ದೃಶ್ಯವನ್ನು ದೇವತೆಗಳು ಸ್ವರ್ಗದಿಂದ ವೀಕ್ಷಿಸುತ್ತಿದ್ದರು. ಹುಡುಗರಾದರೂ ದೇವೋತ್ತಮ ಪರಮ ಪುರುಷನ ಸಹವಾಸದಲ್ಲಿ ಅಲೌಕಿಕ ಆನಂದವನ್ನು ಅನುಭವಿಸುತ್ತಿದ್ದರು. ನೋಡಿ, ಕಲ್ಪಿಸ್ಕೋಬೇಕು ನಾವು ಸುಮ್ಮ ಮನಸ್ಸಿನಲ್ಲಿ ಈ ರೀತಿ ಕೃಷ್ಣನ ಜೊತೆಗೆ ಕೂತ್ಕೊಂಡು ಎಲ್ಲರೂ ಕೂಡ ಅವರವರ ಬುತ್ತಿಗಳನ್ನು ತೆಗಿತಾರೆ, ಅವರವರು ಮನೆಗಳಿಂದ ಬೇರೆ ಬೇರೆ ಆಹಾರವನ್ನು ತಂದಿದ್ದಾರೆ, ಎಲ್ಲರೂ ಕೃಷ್ಣನಿಗೆ ಕೊಡ್ತಾ ಇದ್ದಾರೆ, ಕೃಷ್ಣ ಅವ್ರಿಗೆ ಏನೋ ಕೊಡ್ತಾನೆ.
ಹೇಳದ್ನಲ್ಲ, ಪ್ರತಿಯೊಬ್ಬರ ಜೊತೆ ಅವನು ವೈಯಕ್ತಿಕವಾಗಿ ಪ್ರತಿಸ್ಪಂದಿಸ್ತಾ ಇದ್ದಾನೆ. ಅವ್ರಿಗೆ ಅನಿಸ್ತಾ ಇಲ್ಲ, ಓ ಇವ್ ಕೃಷ್ಣ ಯಾರ ಹತ್ರನೋ ಮಾತಾಡ್ತಾ ಇದ್ದಾನೆ, ನನ್ನ ಹತ್ರ ಮಾತಾಡ್ತಾ ಇಲ್ಲ. ಇಲ್ಲ, ಅಂದ್ರೆ ನಮಗೆ ಇದರಿಂದ ಒಂದು ಮನಸ್ಸಿನಲ್ಲಿ ಆಸೆ ಬರಬೇಕು, ಓ ನಾನು ವೃಂದಾವನಕ್ಕೆ ಹೋಗ್ಬೇಕು, ನಾನು ಕೃಷ್ಣನಿಗೆ ಸೇವೆ ಮಾಡಬೇಕು. ಆ ಸಮಯದಲ್ಲಿ ಹತ್ತಿರವೇ ಮೇಯುತ್ತಿದ್ದ ಕರುಗಳು ಹೊಸ ಹುಲ್ಲಿನಿಂದ ಆಕರ್ಷಿತವಾಗಿ ಕಾಡಿನಲ್ಲಿ ಬಹು ದೂರ ಹೋದವು. ಹಸುಗಳು ಹಾಗೆ ಕರುಗಳು, ಕರುಗಳು ಹಸುಗಳಲ್ಲ, ಕರುಗಳು ಅಲ್ಲಿಂದ ಎಲ್ಲ ಹೊಸ ಹುಲ್ಲಿದೆ ಅನ್ಬಿಟ್ಟು ನಡ್ಕೊಂಡು ಹೊರಟೋಗುತ್ತೆ. ಹಂಗೆ ಕ್ರಮೇಣ ಕಣ್ಮರೆಯಾದವು, ಕಣ್ಣಿಗೆ ಕಾಣಿಸ್ಲಿಲ್ಲ, ಕರುಗಳು ಸಮೀಪದಲ್ಲಿ ಇಲ್ಲ ಎನ್ನುವುದನ್ನು ಕಂಡ ಹುಡುಗರು ಅವು ಕ್ಷೇಮವಾಗಿಯೇ ಕ್ಷೇಮವಾಗಿವೆ ಇವೆಯೇ ಎಂದು ಆತಂಕಪಟ್ಟರು. ಕೃಷ್ಣ ಎಂದು ಕೂಗಿದರು. ನೋಡಿ, ಅವರಿಗೆ ಆತಂಕ ಅಂದರೆ ಮೊದಲು ಬಾಯಿಂದ ಬರೋ ಹೆಸರು ಮಾತು ಕೃಷ್ಣ. ಭಯ ಆಯ್ತಾ ಕೃಷ್ಣ, ಸಂತೋಷ ಆಯ್ತಾ ಕೃಷ್ಣ, ಬೇಸರ ಆಯ್ತಾ ಕೃಷ್ಣ, ಏನೇ ಇದ್ರೂ ಬಾಯಿನಲ್ಲಿ ಮೊದಲು ಬರಬೇಕಾಗಿರೋ ಪದ ಕೃಷ್ಣ. ಕೃಷ್ಣನು ಭಯ ಭಯ ಮೂರ್ತಿಯ ನಾಶಕನು. ಪ್ರತಿಯೊಬ್ಬರೂ ಭಯದ ಸಾಕಾರ ರೂಪಕ್ಕೆ ಹೆದರಿದರೆ ಸಾಕಾರ ರೂಪ ತಳೆದ ಭಯಕ್ಕೆ ಕೃಷ್ಣನೆಂದರೆ ಭಯ. ಎಲ್ಲರಿಗೂ ಭಯ, ಮೃತ್ಯು ಭಯ ಇದರಿಂದ. ಆದರೆ ಆ ಮೃತ್ಯು, ಆ ಭಯ ಎಲ್ಲವೂ ಕೂಡ ಕೃಷ್ಣನಿಂದ ನೋಡಿದ್ರೆ ಹೆದರ್ಕೊಳತ್ತೆ. ಯಾಕಂದ್ರೆ ಕೃಷ್ಣ ಎಲ್ಲದ ಸರ್ವ ಎಲ್ಲದರ ನಿಯಂತ್ರಕ, ಎಲ್ಲರ ನಿಯಂತ್ರಕ. ಕೃಷ್ಣನಿಗೆ ಅವರಲ್ಲಿ ವಿಶೇಷ ಪ್ರೀತಿ. ಅವರು ಖುಷಿಯಾಗಿ ಊಟ ಮಾಡುವುದನ್ನು ಬಿಟ್ಟು ಕರುಗಳನ್ನು ಹುಡುಕಿಕೊಂಡು ಹೋಗುವುದು ಅವನಿಗೆ ಇಷ್ಟವಿರಲಿಲ್ಲ. ನೋಡಿ, ಕೃಷ್ಣನ ಗುಣಗಳು, ಕೃಷ್ಣನ ಲೀಲೆಗಳನ್ನು ನಾವು ಶ್ರವಣ ಮಾಡ್ತಿರುವ ಕೃಷ್ಣನ ಗುಣಗಳಿಗೂ ಕೂಡ ನಾವು ಗುರುತಿಸ್ಬೋದು. ನೋಡಿ, ಕೃಷ್ಣನಿಗೆ ತನ್ನ ಸ್ನೇಹಿತರು ಪಾಪ ಇವಾಗ ತಾನೆ ಎಲ್ಲ ಡಬ್ಬಿಗಳನ್ನ ಬಿಚ್ಚಿದ್ದಾರೆ ತಿನ್ಲಿ, ಅವರ ಅವರು ಊಟ ತಡೆ ಆಗೋದು ಬೇಡ, ಅದಕ್ಕೆ ಅಡ್ಡಿ ಆಗೋದು ಬೇಡ. ಅವನಿಗೆ ಇಷ್ಟವಿರಲಿಲ್ಲ. ಅವನು, ಗೆಳೆಯರೇ ನೀವು ಊಟವನ್ನು ನಿಲ್ಲಿಸಬೇಕಾಗಿಲ್ಲ, ಸಂತೋಷವಾಗಿರಿ, ಕರುಗಳಿರುವ ಕಡೆಗೆ ನಾನೇ ಹೋಗುತ್ತಿದ್ದೇನೆ ಎಂದು ಹೇಳಿದ. ಇದು ಕೃಷ್ಣ, ತನ್ನ ಭಕ್ತರಿಗೋಸ್ಕರ ತನ್ನನ್ನೇ ಕೊಟ್ಕೊಂಡ್ಬಿಡ್ತಾನೆ. ಅವನಿಗಿನ್ನೇನು ಪರಿಗಣನೆ ಇಲ್ಲ, ಅವನಿಗೇನು ಬೇಕಾಗಿರೋದೇನು ಇಲ್ಲ, ಅವನ ಹತ್ರ ಇಲ್ಲದೆ ಇರೋದೇನು ಇಲ್ಲ, ಎಲ್ಲವೂ ಇದೆ ಅವನ ಹತ್ರ. ಆದ್ರೆ ಅವನು ಕೇವಲ ಕೇಳೋದು ನಮ್ಮಿಂದ ನಮ್ಮ ಪ್ರೀತಿ ಅಷ್ಟೇ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚಿ. ಯಾವಾಗ ನಾವು ಪ್ರೀತಿಯಿಂದ ಕೃಷ್ಣನಿಗೆ ಏನನ್ನಾದರೂ ಒಂದಷ್ಟು ನೀರನ್ನ, ಒಂದು ತುಳಸಿ ದಳವನ್ನ ಹಾಕೊಟ್ರು ಕೂಡ ಅವನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಯಾರು ಹಾಗೆ ಭಕ್ತಿಯಿಂದ ಅವನಿಗೆ ಏನನ್ನ ಅರ್ಪಣೆ ಮಾಡ್ತಾರೋ ತನ್ನನ್ನ ತಾನು ಅವನು ಅವ್ರಿಗೆ ಅರ್ಪಿಸ್ಕೊಂಡ್ಬಿಡ್ತಾನೆ. ನಾನು ನಿನ್ನವನು, ನಾವು ಕೃಷ್ಣನಿಗೆ, ಕೃಷ್ಣ ನಾವು, ನಾವು ನಾನು ನಿನ್ನವನು ಅಂತ ಹೇಳಿದ್ರೆ ಕೃಷ್ಣ ನಾನು ನಿನ್ನವನು ಅಂತ ಹೇಳ್ತಾನೆ. ಇದು ಕೃಷ್ಣ. ಈ ಸಂಬಂಧ ನಮಗೆ ಎಲ್ಲೂ ಸಿಗೋದಿಲ್ಲ, ಭೌತಿಕ ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ. ಕೃಷ್ಣನನ್ನ ಬಿಟ್ರೆ ಈ ಸಂಬಂಧ ನಮ್ಗೆಲ್ಲೂ ಸಿಗಲ್ಲ. ಶ್ರೀಕೃಷ್ಣನು ಕರುಗಳನ್ನು ಗುಹೆಗಳಲ್ಲಿಯೂ ಪೊದೆಗಳಲ್ಲಿಯೂ ಹುಡುಕಲು ಕೂಡಲೇ ಹೊರಟ. ಅವನಿಗೇನೆ ಅನಿಸ್ಲಿಲ್ಲ, ಓ ಇದೇನಿದೋ ಅವ್ರ ಕರುಗಳು, ಅವ್ರೋಗಿ ನೋಡ್ಕೊಳ್ಳಿ, ನಾನು ದೇವೋತ್ತಮ ಪರಮ ಪುರುಷ, ನಾನ್ಯಾಕೆ ಅವ್ರ ಕರುಗಳನ್ನು ಹುಡ್ಕೊಂಡು ಹೋಗ್ಬೇಕು. ಇದೆಲ್ಲ ಅಹಂಕಾರದ ಮಾತುಗಳು, ನಮ್ಮ ಭೌತಿಕ ಜಗತ್ತಿನಲ್ಲಿ ಇರುವಂತ ನಾವು ಮಾತಾಡುವಂತ ವಿಷಯಗಳಿದೆ ರೀತಿ. ಕೃಷ್ಣ ಅಲ್ಲ, ಕೃಷ್ಣ ಸಂಪೂರ್ಣ ಪ್ರೇಮದಿಂದ ತುಂಬಿದ್ದಾನೆ. ಪರ್ವತದ ಕಂದರಗಳಲ್ಲಿ ಮತ್ತು ಕಾಡುಗಳಲ್ಲಿ ಹುಡುಕಿದ ಅವು ಎಲ್ಲಿಯೂ ಕಾಣಲಿಲ್ಲ. ಅಗಾಸುರನ ಸಂಹಾರವಾಗಿ ದೇವತೆಗಳೆಲ್ಲ ಬೆರಗಾಗಿ ನೋಡುತ್ತಿದ್ದಾಗ ವಿಷ್ಣುವಿನ ನಾಭಿ ಕಮಲದಿಂದ ಬೆಳೆದ ತಾವರೆಯಲ್ಲಿ ಹುಟ್ಟಿದ ಬ್ರಹ್ಮನು ನೋಡಲು ಬಂದನು. ಸೊ ಎಲ್ಲರೂ ಈ ಅಗಾಸುರನ ಸಂಹಾರವಾದಾಗ ದೇವತೆಗಳೆಲ್ಲ ಮೇಲಿಂದ ನೋಡ್ತಾ ಇದ್ದಾರೆ, ಬ್ರಹ್ಮನು ಬರ್ತಾನೆ, ಇದೇನಿದು, ಎಲ್ಲ ದೇವತೆಗಳು ನೋಡ್ತಾ ಇದಾರಲ್ಲ, ಏನ್ ನಡೀತಾ ಇದೆ ಇಲ್ಲಿ. ಕೃಷ್ಣನಂತಹ ಪುಟ್ಟ ಹುಡುಗನು ಇಂತಹ ಅದ್ಭುತ ಕಾರ್ಯಗಳನ್ನು ಮಾಡಲು ಹೇಗೆ ಸಾಧ್ಯ? ಸೊ ಬ್ರಹ್ಮ ಭ್ರಮೆಗೊಳಗಾಗಿದ್ದಾನೆ. ಅವನಿಗೆ ಕೃಷ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಅವನ ಪ್ರಕಾರ ಅವನ ತಂದೆ ನಾರಾಯಣ. ಆದ್ರೆ ಅವನು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾನೆ ಈಶ್ವರ ಪರಮ ಕೃಷ್ಣ ಅಂತ, ಅದೀಗ ಭ್ರಮೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಆಶ್ಚರ್ಯವಾಯಿತು. ಪುಟ್ಟ ಗೋಪಬಾಲನು ದೇವೋತ್ತಮ ಪರಮ ಪುರುಷನೇ ಎಂದು ಅವನಿಗೆ ತಿಳಿಸಿದರು. ಅವನಿಗೆ ಪ್ರಭುವಿನ ಮಹಾನ್ ಬಾಲಲೀಲೆಗಳನ್ನು ಇನ್ನಷ್ಟು ನೋಡಬೇಕೆಂದು ಆಸೆಯಾಯಿತು. ಆದ್ದರಿಂದ ಅವನು ಎಲ್ಲಾ ಕರುಗಳನ್ನು, ಗೋಪಬಾಲಕರನ್ನು ಕದ್ದು ಬೇರೆ ಕಡೆಗೆ ಕರೆದೊಯ್ದ. ಅವನಿವಾಗ ಓ ಕೃಷ್ಣ, ಕೃಷ್ಣನ ಅವನು, ಹಾಗಾದ್ರೆ ಅವನು ಲೀಲೆಗಳನ್ನ ಇನ್ನೂ ನೋಡೋಣ, ಬಾಲಲೀಲೆಗಳನ್ನ ನೋಡ್ಬೇಕು ಅಂತ ಇನ್ನೂ ಆಸೆ ಆಯ್ತಂತೆ ಬ್ರಹ್ಮನಿಗೆ. ಅದಕ್ಕೆ ಏನ್ ಮಾಡ್ದ,
ಹುಡುಗರನ್ನ ಕರುಗಳನ್ನ ಎಲ್ಲ ಅವನು ಕದ್ಬಿಟ್ಟು ಎಲ್ಲೋ ಒಂದ್ ಕಡೆ ಬಚ್ಚಿಟ್ಬಿಟ್ಟ. ಆದ್ದರಿಂದ ಶ್ರೀಕೃಷ್ಣನು ಕರುಗಳಿಗಾಗಿ ಹುಡುಕಿದನು, ಅವು ಕಾಣಲಿಲ್ಲ. ಯಮುನಾ ತೀರದಲ್ಲಿ ಊಟ ಮಾಡುತ್ತಿದ್ದ ಅವನ ಸ್ನೇಹಿತರು ಕಾಣೆಯಾದರು. ಸೊ ಅಲ್ಲೆಲ್ಲೋ ಹುಡುಕಿದ, ಎಲ್ಲಾ ಕಡೆ ಎಲ್ಲೂ ಸಿಗ್ಲಿಲ್ಲ. ಮತ್ತೆ ಆ ಯಮುನೆ ದಡಕ್ಕೆ ವಾಪಸ್ ಬಂದ. ಏ ಎಲ್ಲಿ ಎಲ್ಲ ಸ್ನೇಹಿತರು ತರ ಜೊತೆ ಕೂತಿದ್ನೋ, ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಹುಡುಗರು ಎಲ್ಲರೂ ಅದೃಶ್ಯ. ಗೋಪಾಲಕ ಬಾಲಕನ ರೂಪದಲ್ಲಿ ಕೃಷ್ಣನು ಬ್ರಹ್ಮನೊಂದಿಗೆ ಹೋಲಿಸಿದಾಗ ಬಹು ಪುಟ್ಟವನಾಗಿ ಕಂಡರೂ ಅವನು ದೇವತಮ ಪರಮ ಪುರುಷನಾದುದರಿಂದ ಬ್ರಹ್ಮನೇ ಎಲ್ಲ ಕರುಗಳನ್ನು ಹುಡುಗರನ್ನು ಕತ್ತು ಒಯ್ದಿದ್ದಾನೆ ಎಂದು ಅವನಿಗೆ ಕೂಡಲೇ ಅರ್ಥವಾಯಿತು. ಪುಟ್ಟ ಬಾಲಕನಾಗಿ ಕಾಣಿಸ್ತಾ ಇರ್ಬೋದು ಕೃಷ್ಣ, ಆದ್ರೆ ಕೃಷ್ಣ ಕೃಷ್ಣ ದೇವೋತ್ತಮ ಪರಮ ಪುರುಷ. ತಕ್ಷಣ ಅವನಿಗೆ ಗೊತ್ತಾಗತ್ತೆ ಅವನ ಶಕ್ತಿಯಿಂದ, ಓ ಬ್ರಹ್ಮ ಮಾಡಿರೋ ಕೆಲಸ ಇದು. ಕೃಷ್ಣನು ಯೋಚಿಸುತ್ತಾನೆ, ಬ್ರಹ್ಮನು ಹುಡುಗರನ್ನು ಕರುಗಳನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದಾನೆ, ನಾನೊಬ್ಬನೇ ಹೇಗೆ ಬೃಂದಾವನಕ್ಕೆ ಹಿಂದಿರುಗಲಿ, ತಾಯಂದಿರಿಗೆ ದುಃಖವಾಗುತ್ತದೆ ಅಲ್ವೇ. ಕೃಷ್ಣ ತನ್ನ ಬಗ್ಗೆ ಮಾತ್ರ ತನ್ನ ಬಗ್ಗೆ ಯೋಚನೆ ಮಾಡಲ್ಲ ಅವನು. ಇವಾಗ ಯೋಚನೆ ಮಾಡ್ತಾ ಇದ್ದಾನೆ, ಸರಿ ಬ್ರಹ್ಮ ಇದನ್ನ ಮಾಡ್ಬಿಟ್ಟಿದ್ದಾನೆ, ಅರೆ ನಾನು ವಾಪಸ್ ಹೇಗೆ ಹೋಗ್ಲಿ, ನಾನು ಒಬ್ಬನೇ ವಾಪಸ್ ಹೋದ್ರೆ ಏನು, ಎಲ್ಲರೂ ಹೇಗೆ ಅವರು ದುಃಖವನ್ನು ತಡ್ಕೊಳಕಾಗತ್ತೆ ಅವ್ರಿಗೆ, ಯೋಚನೆ ಮಾಡ್ತಾನೆ. ತನ್ನ ಸ್ನೇಹಿತರ ತಾಯಂದಿರನ್ನು ತೃಪ್ತಿಗೊಳಿಸುವುದಕ್ಕಾಗಿ ಮತ್ತು ಬ್ರಹ್ಮನಿಗೆ ದೇವೋತ್ತಮ ಪರಮ ಪುರುಷನ ಹಿರಿಮೆಯನ್ನು ಮನದಟ್ಟ ಮಾಡಿಕೊಡುವುದಕ್ಕಾಗಿ ಅವನು ಕೂಡಲೇ ಗೋಪ ಬಾಲಕರಾಗಿ ಮತ್ತು ಕರುಗಳಾಗಿ ತನ್ನನ್ನು ತಾನು ವಿಸ್ತರಿಸಿಕೊಂಡನು. ಇಲ್ಲಿ ನೋಡಿ, ಇಲ್ಲಿರೋ ಅಂತಹ ವಿವಿಧ ರೂಪಗಳು, ಕೂದಲು, ಬಟ್ಟೆ, ಮಾತಾಡೋ ಭಂಗಿ, ದೇಹದ ಒಂದು ಆಕಾರ, ಎಲ್ಲವ ಕೃಷ್ಣ ಅವ ತನ್ನನ್ನು ತಾನು ವಿಸ್ತರಿಸ್ಕೊಂಡಾಗ ಇದು ಅವ್ರ ತರ ನಿಖರವಾಗಿ ಅವ್ರ ತರಾನೇ ಕಾಣಿಸ್ತಾ ಇದ್ನಂತೆ, ಅವ್ರ ತರಾನೇ ಮಾತಾಡ್ತಾ ಇದ್ನಂತೆ, ಅವ್ರ ತರಾನೇ ಇದ್ನಂತೆ, ಯಾವ ಭೇದ ಭಾವವೂ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಕೃಷ್ಣನಿಂದ ಬರೋದು. ದೇವೋತ್ತಮ ಪರಮ ಪುರುಷನು ತನ್ನ ಶಕ್ತಿಯಿಂದ ಇಷ್ಟೊಂದು ಜೀವಿಗಳಾಗಿ ವಿಸ್ತರಿಸಿಕೊಡುತ್ತಾನೆ ಎಂದು ವೇದಗಳಲ್ಲಿ ಹೇಳಿದೆ. ಆದ್ದರಿಂದ ಇಷ್ಟು ಸಂಖ್ಯೆಯ ಬಾಲಕರಾಗಿ ಮತ್ತು ಕರುಗಳಾಗಿ ವಿಸ್ತರಿಸಿಕೊಡುವುದು ಅವನಿಗೆ ಕಷ್ಟವಾಗಲಿಲ್ಲ. ಬೇರೆ ಬೇರೆ ಮುಖ ಲಕ್ಷಣಗಳು, ದೇಹ ರಚನೆಗಳು ಇದ್ದು ತಮ್ಮ ಬಟ್ಟೆಗಳಲ್ಲಿ, ಒಡವೆಗಳಲ್ಲಿ, ನಡೆದುಕೊಳ್ಳುವ ರೀತಿಗಳಲ್ಲಿ, ವೈಯಕ್ತಿಕ ಚಟುವಟಿಕೆಗಳಲ್ಲಿ ಒಬ್ಬರಿಂದ ಇನ್ನೊಬ್ಬರು ಭಿನ್ನರಾಗಿದ್ದ ಹುಡುಗರಂತೆಯೇ ಕಾಣುವಂತೆ ಕೃಷ್ಣನು ತನ್ನನ್ನು ವಿಸ್ತರಿಸಿಕೊಂಡು ಅವರಂತೆ ಎಂದರೆ ಪ್ರತಿಯೊಬ್ಬನಿಗೂ ತನ್ನದೇ ಆದ ಅಭಿರುಚಿಗಳಿದ್ದವು. ಇವಾಗ ನಾವು ಇಲ್ಲಿ ಇಷ್ಟು ಜನ ಕೃಷ್ಣ ಲೀಲೆಯನ್ನ ಕೇಳ್ತಾ ಇದ್ದೀವಿ, ಪ್ರತಿಯೊಬ್ಬರು ಕೂಡ ಭಿನ್ನವಾದವರು. ಹೌದಾ, ನಮ್ಮ ನಮ್ಮ ರೂಪ, ನಮ್ಮ ಮಾತಾಡೋ ಭಂಗಿ, ನಮ್ಮ ನಮ್ಗೇನ್ ಇಷ್ಟ ಏನ್ ಕಷ್ಟ ಎಲ್ಲವೂ ಕೂಡ ಬೇರೆ ಬೇರೆ. ಆದ್ರೆ ಅವನು ಎಲ್ಲರೂ ಇರೋ ಹಂಗೆ ಅದೇ ರೀತಿಯಾಗಿ ನಿಖರವಾಗಿ ವಿಸ್ತರಿಸಿಕೊಳ್ತಾನೆ. ಬೇರೆ ಬೇರೆ ಗಾತ್ರ, ಬಣ್ಣ ಮತ್ತು ಚಟುವಟಿಕೆಗಳ ಕರುಗಳು ತಾನೇ ಆದನು. ಕರುಗಳು ಕೂಡ ಬರೀ ಮನುಷ್ಯರಲ್ಲ, ಎಲ್ಲವೂ ಕೃಷ್ಣನ ಚೈತನ್ಯದ ವಿಸ್ತರಣೆಯೇ. ಆದ್ದರಿಂದ ಇದು ಸಾಧ್ಯವಾಯಿತು. ಪರಸ್ಯ ಬ್ರಹ್ಮಣಾ ಶಕ್ತಿ ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ಜಡವಸ್ತುವೇ ಆಗಲಿ, ಜೀವಿಗಳ ಚಟುವಟಿಕೆಗಳೇ ಆಗಲಿ, ನಾವು ಬ್ರಹ್ಮಾಂಡದಲ್ಲಿ ಕಾಣುವುದೆಲ್ಲವೂ ಶಾಖ ಮತ್ತು ಬೆಳಕುಗಳು ಬೆಂಕಿಯ ಅಭಿವ್ಯಕ್ತಿಗಳಾಗಿರುವಂತೆ ಪ್ರಭುವಿನ ಶಕ್ತಿಗಳ ಅಭಿವ್ಯಕ್ತಿ ಮಾತ್ರ. ಎಲ್ಲವೂ ಕೂಡ ಪ್ರಭುವಿನ ಭಗವಂತನಿಂದಾನೇ ಬರ್ತಾರದು. ಹೀಗೆ ಪ್ರತ್ಯೇಕವಾಗಿ ಬಾಲಕರು ಮತ್ತು ಕರುಗಳಾಗಿ ತನ್ನನ್ನು ವಿಸ್ತರಿಸಿಕೊಂಡು ಕೃಷ್ಣನು ವೃಂದಾವನ ಗ್ರಾಮವನ್ನು ಪ್ರವೇಶಿಸ್ತಾನೆ ಇವಾಗ. ಆದ ಸಂಗತಿಯು ಅಲ್ಲಿನ ನಿವಾಸಿಗಳಿಗೆ ತಿಳಿದೇ ಇರಲಿಲ್ಲ. ವೃಂದಾವನ ಪ್ರವೇಶಿಸಿದ ನಂತರ ಕರುಗಳೆಲ್ಲ ತಮ್ಮ ತಮ್ಮ ಗೋಶಾಲೆಗಳಿಗೆ ಹೋದವು. ಹುಡುಗರು ತಮ್ಮ ತಮ್ಮ ಮನೆಗಳಿಗೆ, ತಮ್ಮ ತಾಯಂದಿರ ಬಳಿಗೆ ಹೋದರು. ಸೊ ಹಿಂದಿರುಗ್ತಾರೆ, ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ. ಹುಡುಗರ ತಾಯಂದಿರು ಅವರು ಪ್ರವೇಶಿಸುವ ಮುನ್ನವೇ ಅವರ ಕೊಳಲಿನ ನಾದವನ್ನು ಕೇಳಿದರು. ಅವರು ಮನೆಗಳಿಂದ ಹೊರಬಂದು ಹುಡುಗರನ್ನು ಆಲಂಗಿಸಿದರು. ಇದು ನೋಡಿ ಎಷ್ಟು ಪ್ರೀತಿ ತಾಯಂದಿರಿಗೆ. ಓಹ್, ಬಂದಾಪ ಇವನು, ತಿರ್ಗಾ ಗಲಾಟಿ ಮಾಡೋದಕ್ಕೆ, ಇಷ್ಟು ಸ್ವಲ್ಪ ನೆಮ್ಮದಿ ಇತ್ತು ಮನೆಯಲ್ಲಿ. ಇಲ್ಲ, ಬಾಗಿಲು ಬೀಗಿತ್ಕಾಯ ಇದೆ, ತೆಕ್ಕೊಳ್ಳಿ, ಒಳಗ್ ಬನ್ನಿ. ಆ ರೀತಿ ಅಲ್ಲ, ಪ್ರೀತಿಯಿಂದ ತಾಯಿ ಬಂದು ನಿಂತ್ಕೋತಾ ಇದ್ದಾಳೆ. ಓ, ಬಂದ್ರು ನನ್ನ ಮಕ್ಕಳು, ಮಗ ಬಂದ. ಅವರ ಮಾತೃ ವಾತ್ಸಲ್ಯದಿಂದ ಅವರ ಸ್ತನಗಳಿಂದ ಹಾಲು ಹರಿಯುತ್ತಿತ್ತು. ಅವರು ಹುಡುಗರಿಗೆ ಹಾಲನ್ನು ಉಣಿಸಿದರು. ಆದರೆ ವಾಸ್ತವವಾಗಿ ಅವರು ಹಾಲನ್ನು ಕೊಟ್ಟಿದ್ದು ಹುಡುಗರಿಗಲ್ಲ, ಈ ಹುಡುಗರಾಗಿ ತನ್ನನ್ನು ವಿಸ್ತರಿಸಿಕೊಂಡಿದ್ದ ಕೃಷ್ಣನಿಗೆ. ಹಾಲನ್ನು ಕುಡಿಸಿದ್ರು ಯಾರಿಗೆ ಕುಡಿಸಿದ್ದು, ತಮ್ಮ ಮಕ್ಕಳಿಗೆ ಅಲ್ಲ, ಕೃಷ್ಣನಿಗೆ ಕುಡಿಸ್ತಾರೆ. ದೇವೋತ್ತಮ ಪರಮ ಪುರುಷನಿಗೆ ತಮ್ಮ ಹಾಲನ್ನೇ ಕುಡಿಸಲು ವೃಂದಾವನದ ಎಲ್ಲಾ ಮಾತೆಯರಿಗೆ ಇದು ಇನ್ನೊಂದು ಅವಕಾಶ. ಆದುದರಿಂದ ಕೃಷ್ಣನು ತನಗೆ ಹಾಲನ್ನು ಕೊಡುವ ಅವಕಾಶವನ್ನು ಕೊಟ್ಟಿದ್ದು ಯಶೋಧೆಗೆ ಮಾತ್ರವಲ್ಲ, ಈ ಬಾರಿ ಎಲ್ಲಾ ಹಿರಿಯ ಗೋಪಿಯರಿಗೂ ಕರುಣಿಸಿದ.
ಇದು ಕೃಷ್ಣನ ವಿಶೇಷ ಕೃಪೆ. ಅವರೆಲ್ಲರೂ ತಾಯಿಯ ಮಾತೃ ವಾತ್ಸಲ್ಯದಿಂದ ಅವನಿಗೆ ಅವನನ್ನ ಪ್ರೀತಿಸ್ತಾ ಇದ್ರು, ಅವನಿಗೆ ಸೇವೆ ಮಾಡ್ತಾ ಇದ್ರು. ಅದರಿಂದ ತಮ್ಮ ಎದೆ ಹಾಲನ್ನು ಕುಡಿಸೋ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ ಕೃಷ್ಣ. ಹುಡುಗರು ತಮ್ಮ ತಾಯಿಯಂದಿರೊಂದಿಗೆ ಎಂದಿನಂತೆ ನಡೆದುಕೊಂಡರು. ತಾಯಂದಿರು ಸಂಜೆಯಾಗುತ್ತಲೇ ತಮ್ಮ ತಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸಿ ತಿಲಕ ಮತ್ತು ಆಭರಣಗಳಿಂದ ಅಲಂಕರಿಸಿ ದಿನವೆಲ್ಲ ಕೆಲಸ ಮಾಡಿದ ಅವರಿಗೆ ಆಹಾರವನ್ನು ಕೊಟ್ಟರು. ಮೇವು ಗಾವಲಿ ನಿನ್ನಲ್ಲಿದ್ದ ಹಸುಗಳು ಸಹ ಸಂಜೆ ಹಿಂದಿರುಗಿ ತಮ್ಮ ತಮ್ಮ ಕರುಗಳನ್ನು ಕೂಗಿ ಕರೆದವು. ಹಸುಗಳು ಬೇರೆ ಕಡೆ ಹೋಗಿರ್ತವೆ, ಕರುಗಳು ಬೇರೆ ಕಡೆ ಮೇಯೋದಕ್ಕೆ. ವಾಪಸ್ ಬಂದು ಇವಾಗ ಹಸುಗಳು ಬಂದು ಕರುಗಳಾಗಲೇ ಬಂದ್ಬಿಟ್ಟಿದ್ವು. ಹಸುಗಳು ಬಂದು ತಮ್ಮ ಕರುಗಳನ್ನ ಕರೀತಾ ಇವೆ. ತಾಯಂದಿರು ಅವುಗಳ ಮೈಯನ್ನು ನೆಕ್ಕಲು ಪ್ರಾರಂಭಿಸಿದವು. ನಿಜವಾದ ಕರುಗಳು. ಹುಡುಗರು ಅಲ್ಲಿ ಇಲ್ಲದಿದ್ದರೂ ಹುಡುಗರೊಂದಿಗೆ ತಾಯಿಯರ ಬಾಂಧವ್ಯವು, ಕರುಗಳೊಂದಿಗೆ ಹಸುಗಳ ಬಾಂಧವ್ಯವು ಹಾಗೆಯೇ ನಡೆದು ಬಂದವು. ಸೊ ಕೃಷ್ಣನೇ ವಿಸ್ತರಿಸಿಕೊಂಡಿದ್ದು. ಆದರೂ ಕೂಡ ತಾಯಿಯ ತಮ್ಮ ಮಕ್ಕಳೆಡೆಗಿನ ಒಂದು ಪ್ರೀತಿ ಕಡಿಮೆ ಆಗ್ಲಿಲ್ಲ, ಹಸುಗಳು ತಮ್ಮ ಕರುಗಳ ಕಡೆ ಪ್ರದರ್ಶಿಸಿದ ಪ್ರೀತಿಯು ಕಡಿಮೆ ಆಗ್ಲಿಲ್ಲ. ಏನಾಯ್ತು ಆದ್ರೆ, ಬದಲಿಗೆ ವಾಸ್ತವವಾಗಿ ಕರುಗಳಲ್ಲಿ ಹಸುಗಳ ಪ್ರೀತಿಯು, ಹುಡುಗರಲ್ಲಿ ಹಿರಿಯ ಗೋಪಿಯರ ಪ್ರೀತಿಯು ನಿಷ್ಕಾರಣವಾಗಿ ವೃದ್ಧಿಯಾದವು. ಹೆಚ್ಚಾಯ್ತಂತೆ, ಕಡಿಮೆ ಆಗ್ಲಿಲ್ಲ, ಹೆಚ್ಚಾಯ್ತು. ಬೃಂದಾವನದ ಹಸುಗಳಿಗೂ ಹಿರಿಯ ಗೋಪಿಯರಿಗೂ ತಮ್ಮ ಮಕ್ಕಳಲ್ಲಿ ಇದ್ದ ಪ್ರೀತಿಗಿಂತ ಕೃಷ್ಣನಲ್ಲಿ ಹೆಚ್ಚು ಪ್ರೀತಿ ಇದ್ದಿತು. ಈ ಘಟನೆಯ ನಂತರ ತಮ್ಮ ಮಕ್ಕಳಲ್ಲಿ ಅವರಿಗೆ ಕೃಷ್ಣನಲ್ಲಿದ್ದಷ್ಟೇ ಪ್ರೀತಿಯಾಯಿತು. ಅಂದ್ರೆ ಕೃಷ್ಣನೇ ಅವರಿಗೆ ಗೊತ್ತಾಗಿಲ್ಲ, ಆದ್ರೆ ಏನಕ್ಕೋ ಪ್ರೀತಿ ಹೆಚ್ಚಾಗಿದೆಯಲ್ಲ ಕೃಷ್ಣನಿಗೆ. ನಾವು ಕೊಡ್ತಾ ಇದ್ದ ಅಷ್ಟು ಪ್ರೀತಿಯನ್ನ ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಲ್ಲ, ಅವರಿಗೆ ಗೊತ್ತಾಗ್ಲಿಲ್ಲ ಕಾರಣ ಏನಿರ್ಬೋದು ಅಂತ. ಒಂದು ವರ್ಷ ಕಾಲ ಕೃಷ್ಣನು ಕರುಗಳಾಗಿ ಮತ್ತು ಗೋಪಾಲಕರಾಗಿ ತನ್ನನ್ನು ವಿಸ್ತರಿಸಿಕೊಂಡಿದ್ದನು ಮತ್ತು ಮೇವುಗಾವಲಿನಲ್ಲಿಯೂ ಇದ್ದನು. ಒಂದು ವರ್ಷದ ತಕ್ಕ ಕೃಷ್ಣ ಇದೇ ರೀತಿ ಇರ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕೃಷ್ಣನ ವಿಸ್ತರಣೆಯು ಪ್ರತಿಯೊಬ್ಬರ ಹೃದಯದಲ್ಲಿಯೂ ನೆಲೆಸಿದೆ ಪರಮಾತ್ಮ. ಇದೇ ರೀತಿಯಲ್ಲಿ ತಾನು ಪರಮಾತ್ಮನಾಗಿ ವಿಸ್ತರಿಸಿಕೊಳ್ಳುವ ಬದಲು ಇಡೀ ಒಂದು ವರ್ಷ ಕರುಗಳಾಗಿ ಮತ್ತು ಗೋಪಾಲಕರಾಗಿ ವಿಸ್ತರಿಸಿಕೊಂಡ, ಮೇವುಗಾವಲಿನಲ್ಲಿ ಇರುತ್ತಿದ್ದ. ಒಂದು ದಿನ ಬಲರಾಮನೊಂದಿಗೆ ಕೃಷ್ಣನು ಕರುಗಳನ್ನು ಕಾಡಿನಲ್ಲಿ ನೋಡಿಕೊಳ್ಳುತ್ತಿದ್ದನು. ಗೋವರ್ಧನ ಗಿರಿಯ ಮೇಲೆ ಕೆಲವು ಹಸುಗಳು ಮೇಯುತ್ತಿದ್ದುದನ್ನು ಅವರು ನೋಡಿದರು. ಹಸುಗಳು ಸಹ ಕವಣೆ ಕಣಿವೆಯಲ್ಲಿ ಹುಡುಗರು ಕರುಗಳನ್ನು ಮೇಯಿಸುತ್ತಿದ್ದುದನ್ನು ಮೇಲಿನಿಂದ ನೋಡಿದವು. ಕರುಗಳನ್ನು ಕಂಡು ಇದ್ದಕ್ಕಿದ್ದಂತೆ ಹಸುಗಳು ಕರುಗಳತ್ತ ಓಡಿ ಹೋಗಲು ಪ್ರಾರಂಭಿಸಿದವು. ಹಸುಗಳು ಮೇಲಿದ್ದು ಗೋವರ್ಧನಗಿರಿಯ ಬೆಟ್ಟದ ಮೇಲೆ, ಕರುಗಳು ಕೆಳಗಡೆ ಇದ್ರು. ಅರೆ, ಹಸುಗಳು ಮೇಲಿಂದ ನೋಡ್ತಾ ಇವೆ, ಕರುಗಳು ನನ್ನ ಪ್ರೀತಿಯಿಂದ ತಡೆಯಕ್ಕಾಗ್ಲೇ ಓಡೋಟೋದ್ವಂತೆ ಅಲ್ಲಿಂದ. ಅವು ಹಿಂಗಾಲು ಮುಂಗಾಲುಗಳು ಸೇರಿದಂತೆ ನೆಗೆದು ಬರುತ್ತಿದ್ದವು. ಹಸುಗಳ ಮನಸ್ಸುಗಳು ಮನಸ್ಸು ಕರುಗಳಲ್ಲಿ ಪ್ರೀತಿಯಿಂದ ಎಷ್ಟು ಕರಗಿ ಹೋಯಿತೆಂದರೆ, ಅವು ಗೋವರ್ಧನಗಿರಿಯ ಮೇಲಿನಿಂದ ಕೆಳಕ್ಕೆ ಹುಲ್ಲುಗಾವಲಿನವರೆಗೆ ಇದ್ದ ದಾರಿಯ ಕಲ್ಲು ಮುಳ್ಳುಗಳನ್ನು ಲಕ್ಷ್ಯ ಮಾಡಲಿಲ್ಲ. ಅವುಗಳ ಕೆಚ್ಚಲುಗಳು ಹಾಲಿನಿಂದ ತುಂಬಿಕೊಳ್ಳುತ್ತಿದ್ದಂತೆ ಅವು ಬಾಲಗಳನ್ನು ಮೇಲೆತ್ತಿಕೊಂಡು ಕರುಗಳ ಬಳಿಗೆ ಬಂದವು. ಅವು ಗಿರಿಯನ್ನಿಳಿದು ಬರುತ್ತಿದ್ದಾಗ ಈ ಕರುಗಳು ತಮ್ಮ ಕರುಗಳಲ್ಲದಿದ್ದರೂ ಗಾಢವಾದ ಮಾತೃವಾತ್ಸಲ್ಯದಿಂದ ಅವುಗಳ ಕೆಚ್ಚಲಿನಿಂದ ಹಾಲು ಸುರಿಯುತ್ತಿತ್ತು. ಈ ಹಸುಗಳಿಗೆ ಅವುಗಳ ಕರುಗಳೇ ಇದ್ದವು. ಸೊ ಮೇಲಿಂದ ಹಸುಗಳು ಬಂದ್ರು, ಕರುಗಳು ಹಸುಗಳ ಕರುಗಳನ್ನ ನೋಡಿ ಪ್ರೀತಿಯಿಂದ ನೆಕ್ತಾ ಇವೆ. ಕರುಗಳು ಕೂಡ ತಾಯಿ ಹತ್ರ ಹೋಗ್ತಾ ಇವೆ. ಅವುಗಳಿಗೆ ಹುಲ್ಲು ತಿಂದಷ್ಟೇ ತೃಪ್ತಿಯಾಗಿತ್ತು. ಅವು ಹಾಲನ್ನು ಕುಡಿಯುವುದೆಂದು ನಿರೀಕ್ಷಿಸುವಂತ ಇರಲಿಲ್ಲ. ಆದರೂ ಹಸುಗಳೆಲ್ಲ ಕೂಡಲೇ ಬಂದು ಕರುಗಳ ದೇಹಗಳನ್ನು ನೆಕ್ಕಲು ಪ್ರಾರಂಭಿಸಿದವು ಮತ್ತು ಕರುಗಳು ಸಹ ಕೆಚ್ಚಲಿನಿಂದ ಹಾಲನ್ನು ಕುಡಿಯಲು ಪ್ರಾರಂಭಿಸಿದವು. ಇದು ಸ್ವಲ್ಪ ದೊಡ್ಡ ಕರುಗಳಂತೆ, ತಾಯಿ ಹಾಲನ್ನು ಕುಡಿಯೋ ವಯಸ್ಸಿನಲ್ಲಿ ಇರಲಿಲ್ಲವಂತೆ, ಅವು ಸ್ವಲ್ಪ ದೊಡ್ಡದಾಗಿತ್ತು. ಆದರೂ ಕೂಡ ಅವ ತಾಯಿಯ ಮೇಲೆ ಪ್ರೀತಿ, ಹಸುಗಳಿಗೆ ಮಕ್ಕಳ ಮೇಲೆ ಪ್ರೀತಿ. ಅವರು ದೊಡ್ಡವರಾಗಿದ್ರು ಕೂಡ ಕರುಗಳು ತಾಯಿಯ ಹಾಲನ್ನು ಕುಡಿಯಲು ಪ್ರಾರಂಭಿಸಿದರು. ಹಸು ಮತ್ತು ಕರುಗಳ ನಡುವೆ ಬಹು ಪ್ರೀತಿಯ ಬಾಂಧವ್ಯವಿದ್ದಂತೆ ಕಾಣುತ್ತಿತ್ತು. ಗೋವುಗಳು ಗೋವರ್ಧನಗಿರಿಯ ಮೇಲಿನಿಂದ ಕೆಳಕ್ಕೆ ಓಡುತ್ತಿದ್ದಾಗ ಅವನ್ನು ಕಾಯುತ್ತಿದ್ದವರು ಅವುಗಳನ್ನು ತಡೆಯಲು ಪ್ರಯತ್ನಿಸಿದರು. ಗೋಪಾಲಕರು ತಡೆಯಕ್ಕೆ ಪ್ರಯತ್ನ ಮಾಡ್ತಾರೆ. ದೊಡ್ಡ ಹಸುಗಳನ್ನು ದೊಡ್ಡವರು ನೋಡಿಕೊಳ್ಳುತ್ತಾರೆ, ಕರುಗಳನ್ನು ಹುಡುಗರು ನೋಡಿಕೊಳ್ಳುತ್ತಾರೆ. ಕರುಗಳು ಇದ್ದ ಹಾಲನ್ನೆಲ್ಲ ಕುಡಿದು ಬಿಡದಂತೆ ಅವುಗಳನ್ನು ಹಸುಗಳಿಂದ ಪ್ರತ್ಯೇಕವಾಗಿ ಇಡುತ್ತಾರೆ. ಆದ್ದರಿಂದ ಗೋವರ್ಧನಗಿರಿಯ ಮೇಲೆ ದನಗಳನ್ನು ಕಾಯುತ್ತಿದ್ದವರು ಅವುಗಳನ್ನು ತಡೆಯಲು ಪ್ರಯತ್ನಿಸಿದರು, ಆದರೆ ಸಾಧ್ಯವಾಗಲಿಲ್ಲ. ತಮ್ಮ ವೈಫಲ್ಯದಿಂದ ಅವರಿಗೆ ದಿಕ್ಕು ತೋಚಲಿಲ್ಲ ಮತ್ತು ಅವರಿಗೆ ನಾಚಿಕೆ ಆಯಿತು, ಕೋಪ ಬಂದಿತ್ತು. ತಡೆಯಕ್ಕಾಗ್ಲಿಲ್ಲ, ಹಸುಗಳು ಜಬರ್ದಸ್ತಾಗಿ ಓಡ್ಬಿಡುತ್ತವೆ. ಅವ್ರಿಗೆ ತಡೆಯಕ್ಕಾಗ್ಲಿಲ್ಲ.
ಅವರಿಗೆ ತುಂಬಾ ಬೇಸರವಾಯಿತು. ಆದರೆ ಅವರು ಕೆಳಕ್ಕೆ ಇಳಿದು ಬಂದು ಕರುಗಳನ್ನು ಕಾಯುತ್ತಿದ್ದ ತಮ್ಮ ಮಕ್ಕಳನ್ನು ನೋಡಿದಾಗ ಇದ್ದಕ್ಕಿದ್ದಂತೆ ಅವರ ಪ್ರೀತಿ ಉಕ್ಕಿತು. ಕೆಳಗೆ ಇದ್ದಿದ್ದು ಅವರ ಮಕ್ಕಳು, ಹಸುಗಳು ಕರುಗಳು ಕೆಳಗಡೆ ಇದ್ದು, ಗೋಪಾಲಕರ ಮಕ್ಕಳು ಕೆಳಗಡೆ ಇದ್ದಿದ್ದು. ಸೊ ಅವರು ಕೆಳಗೆ ಬಂದ ತಕ್ಷಣ ಮಕ್ಕಳನ್ನ ನೋಡ್ತಾರೆ, ಇನ್ನು ಅವರ ಪ್ರೀತಿಯು ಹೆಚ್ಚಾಯ್ತು. ಇದು ಬಹು ಆಶ್ಚರ್ಯಕರವಾಗಿತ್ತು. ಕೂಡಲೇ ಅವರ ಕೋಪ, ಅಸಮಾಧಾನ ಮತ್ತು ಬೇಸರ ಮಾಯವಾದವು. ಮಕ್ಕಳಲ್ಲಿ ಪ್ರೀತಿ ವಾತ್ಸಲ್ಯವನ್ನು ತೋರಿ ಬಹು ಪ್ರೀತಿಯಿಂದ ಅವರನ್ನು ತಮ್ಮ ತೋಳುಗಳಲ್ಲಿ ಎತ್ತಿಕೊಂಡು ತಬ್ಬಿಕೊಂಡರು. ತಮ್ಮ ಮಕ್ಕಳ ಮುಂದಲೆಯನ್ನು ಆಗ್ರಾಣಿಸಿ ಅವರ ಸಹವಾಸದಲ್ಲಿ ಬಹುವಾಗಿ ಸುಖಿಸಿದರು. ಮಕ್ಕಳನ್ನು ಆಲಂಗಿಸಿದ ಮೇಲೆ ದೊಡ್ಡವರು ಹಸುಗಳನ್ನು ಗೋವರ್ಧನ ಗಿರಿಯ ಮೇಲ್ಭಾಗಕ್ಕೆ ಮತ್ತೆ ಕರೆದೊಯ್ದರು. ಸೊ ಅವರನ್ನ ಪ್ರೀತಿಯಿಂದ ಆಲಂಗಿಸ್ತಾರೆ, ಮತ್ತೆ ಹಸುಗಳನ್ನ ಮೇಲೆ ಕರ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಹೋಗುತ್ತಿದ್ದಾಗ ಅವರು ತಮ್ಮ ಮಕ್ಕಳನ್ನು ಕುರಿತು ಮತ್ತೆ ಯೋಚಿಸಲು ಪ್ರಾರಂಭಿಸಿದರು. ಅವರು ಕಣ್ಣುಗಳಿಂದ ಪ್ರೀತಿಯ ಹನಿಗಳು ಉದುರಿದವು. ನೋಡಿ ಎಷ್ಟು ಪ್ರೀತಿ, ಇಷ್ಟೊಂದು ಪ್ರೀತಿ ಇರೋದಿಲ್ಲ, ಕೇವಲ ಕೃಷ್ಣನ ಪ್ರತಿ ಮಾತ್ರ ಇಷ್ಟು ಪ್ರೀತಿ. ಆದರೆ ಇವಾಗ ಕೃಷ್ಣನೇ ವಿಸ್ತರಿಸಿಕೊಂಡಿರೋದ್ರಿಂದ ತಂದೆಗಳು ಕೂಡ ಮಕ್ಕಳ ಮೇಲೆ ಪ್ರೀತಿ, ಅಧಿಕ ಪ್ರೀತಿ. ಹಸುಗಳು ಕೂಡ ಕರುಗಳ ಮೇಲೆ ಅಧಿಕ ಪ್ರೀತಿ. ಕರುಗಳಿಗೂ ಮಕ್ಕಳಿಗೂ ಅಷ್ಟೊಂದು ಗಮನದ ಅಗತ್ಯವಿಲ್ಲದಿದ್ದಾಗ ಹಸುಗಳ ಮತ್ತು ಕರುಗಳ ನಡುವೆ ಮತ್ತು ತಂದೆಯವರು ಮತ್ತು ಅವರ ಮಕ್ಕಳ ನಡುವೆ ತೋರಿ ಬಂದ ಅಸಾಧಾರಣ ಪ್ರೀತಿಯ ಬಾಂಧವ್ಯವನ್ನು ಬಲರಾಮನು ಕಂಡಾಗ ಈ ಅಪೂರ್ವ ಸಂಗತಿಯು ಏಕೆ ನಡೆಯಿತು ಎಂದು ಆಶ್ಚರ್ಯಪಟ್ಟನು. ಬಲರಾಮ ಅಗತ್ಯಕ್ಕಿಂತ ಜಾಸ್ತಿ ಪ್ರೀತಿ ಕೊಡ್ತಾ ಇದಾರಲ್ಲಪ್ಪ, ಏನು ಕಾರಣ? ಓಕೆ, ಪ್ರೀತಿ ಇದೆ ಮಕ್ಕಳ ನಡುವೆ, ತಂದೆ ತಾಯಿಂದರ ನಡುವೆ, ಆದ್ರೆ ಯಾಕೋ ಬೇಕಾಗಿರೋದಕ್ಕಿಂತ ಜಾಸ್ತಿ ಪ್ರೀತಿಯೇ ತೋರಿಸ್ತಾ ಇದ್ದಾರಲ್ಲ. ಬಲರಾಮ ಯೋಚನೆ ಮಾಡ್ತಾನೆ, ಇಷ್ಟು ದಿನ ಯೋಚನೆ ಮಾಡಿರಲಿಲ್ಲ ಅವನು, ಏಕೆ, ಏನೋ ಕಾರಣ ಇರಬೇಕಲ್ಲ ಇದಕ್ಕೆ. ಬೃಂದಾವನದ ನಿವಾಸಿಗಳೆಲ್ಲ ಕೃಷ್ಣನಲ್ಲಿ ತೋರುತ್ತಿದ್ದಷ್ಟೇ ಪ್ರೀತಿಯನ್ನು ತಮ್ಮ ಮಕ್ಕಳಲ್ಲಿ ತೋರಿಸುತ್ತಿದ್ದನ್ನು ನೋಡಿ ಅವನಿಗೆ ವಿಸ್ಮಯವಾಯಿತು. ಹಾಗೆ ಹಸುಗಳಿಗೆ ಕೃಷ್ಣನಲ್ಲಿದ್ದಷ್ಟೇ ಪ್ರೀತಿ ತಮ್ಮ ಕರುಗಳಲ್ಲಿಯೂ ಉಂಟಾಗಿತ್ತು. ಆದ್ದರಿಂದ ಬಲರಾಮನು ಈ ಪ್ರೀತಿಯ ಪ್ರದರ್ಶನವು ನಿಗೂಢವಾದದ್ದು. ಇದನ್ನು ದೇವತೆಗಳು ಅಥವಾ ಯಾರಾದರೂ ಅಸಾಧಾರಣ ವ್ಯಕ್ತಿಯು ನಡೆಸಿರಬೇಕು ಎಂದು ತರ್ಕಿಸಿದನು. ಕೃಷ್ಣನನ್ನು ಪೂಜಾರ್ಹನಾದ ದೇವೋತ್ತಮ ಪುರುಷನೆಂದು ಬಲರಾಮನು ಭಾವಿಸಿದ್ದನು. ಈ ನಿಗೂಢ ಬದಲಾವಣೆಯು ಕೃಷ್ಣನಿಂದೇನೇ ಆಗಿರಬೇಕು ಎಂದು ಅವನು ಭಾವಿಸಿದನು. ಅವನು ಇದನ್ನು ಕೃಷ್ಣನು ನಡೆಸಿದ, ನಾನು ಸಹ ಈ ನಿಗೂಢ ಶಕ್ತಿಯನ್ನು ತಡೆಯಲು ಸಮರ್ಥನಾಗಲಿಲ್ಲ. ಕೃಷ್ಣ ಮಾಡಿದ್ದು ಬಲರಾಮನಿಗೂ ಗೊತ್ತಾಗಲ್ಲ. ಬಲರಾಮನಿಗೂ ಕೃಷ್ಣನಿಗೂ ಏನು ವ್ಯತ್ಯಾಸ ಇಲ್ಲ. ಬಲರಾಮ ಬಿಳಿ, ಕೃಷ್ಣ ಕರಿ. ಅವನ ಇನ್ನೊಂದು ದೇಹ ಅಂತ ಹೇಳ್ತಾರೆ. ನಾವು ಬಲರಾಮ ಪೂರ್ಣಿಮಾ ದಿನದ ಅಂದು ಅವತ್ತು ನಾವು ಈ ಶ್ರವಣ ಮಾಡಿದ್ವಿ. ಬಲರಾಮನಿಗೂ ಗೊತ್ತಾಗ್ಲಿಲ್ಲ ಕೃಷ್ಣ ಮಾಡಿದ ಈ ಒಂದು ಚಮತ್ಕಾರ. ಹುಡುಗರು ಕರುಗಳು ಕೃಷ್ಣನ ವಿಸ್ತರಣೆಗಳು ಮಾತ್ರ ಎಂದು ಆಗ ಬಲರಾಮನಿಗೆ ಅರ್ಥವಾಯಿತು. ಬಲರಾಮನು ಕೃಷ್ಣನನ್ನು ವಸ್ತುಸ್ಥಿತಿ ಏನು ಎಂದು ಕೇಳಿದ. ಆಗ ಅವನು, ಪ್ರೀತಿಯ ಕೃಷ್ಣ, ಪ್ರಾರಂಭದಲ್ಲಿ ನಾನು ಈ ಕರುಗಳು ಹಸುಗಳು ಮತ್ತು ಗೋಪಾಲರು ಎಲ್ಲರೂ ಮಹಾ ಋಷಿಗಳು ಮತ್ತು ಸಂತ ಸದೃಶರು ಅಥವಾ ದೇವತೆಗಳಿರಬೇಕು ಎಂದು ಭಾವಿಸಿದೆ. ಆದರೆ ಈಗ ಇವರೆಲ್ಲ ನಿನ್ನ ವಿಸ್ತರಣೆಗಳೇ ಎಂದು ಕಾಣುತ್ತಿದೆ. ಅವೆಲ್ಲ ನೀನೇ ಕರುಗಳಾಗಿ ಹಸುಗಳಾಗಿ ಗೋಪಾಲಕರಾಗಿ ಲೀಲೆಯನ್ನು ಮೆರೆಯುತ್ತಿದ್ದೀಯೇ. ಇದರ ರಹಸ್ಯವೇನು? ಆ ಬಾಲಕರು ಕರುಗಳು ಹಸುಗಳು ಎಲ್ಲಿ ಎಲ್ಲಿ ಹೋದವು? ಬಾಲಕರು ಕರುಗಳು ಹಸುಗಳಾಗಿ ನಿನ್ನನ್ನೇ ಏಕೆ ವಿಸ್ತರಿಸಿಕೊಂಡಿದ್ದೀಯ? ದಯವಿಟ್ಟು ಇದಕ್ಕೆಲ್ಲ ಕಾರಣವನ್ನು ಹೇಳು ಎಂದು ಕೇಳ್ತಾ ಇದ್ದಾನೆ. ಏನಕ್ಕೆ ನೀನೇ ವಿಸ್ತರಿಸಿಕೊಂಡಿದ್ದೀಯ, ಯಾಕೆ ಆದ್ರೆ ಇದು ಕಾರಣ ಏನು? ಬಲರಾಮನು ಹೀಗೆ ಕೋರಿದಾಗ ಕೃಷ್ಣನು ಅವನಿಗೆ, ಬ್ರಹ್ಮನು ಕರುಗಳನ್ನು ಹುಡುಗರನ್ನು ಕದ್ದದ್ದು ತನ್ನನ್ನೇ ವಿಸ್ತರಿಸಿಕೊಂಡು ಜನರಿಗೆ ನಿಜವಾದ ಹಸುಗಳು ಕರುಗಳು ಮತ್ತು ಹುಡುಗರು ಕಳವಾಗಿದ್ದಾರೆ ಎಂದು ತಿಳಿಯದಂತೆ ತಾನು ಮಾಡಿರುವುದು ಎಲ್ಲವನ್ನು ಸಂಕ್ಷೇಪವಾಗಿ ವಿವರಿಸಿದನು. ಕೃಷ್ಣ ಮತ್ತು ಬಲರಾಮನನ್ನು ಮಾತನಾಡುತ್ತಿದ್ದಾಗ ಬ್ರಹ್ಮನು ಒಂದು ಕ್ಷಣದ ನಂತರ ಹಿಂದಕ್ಕೆ ಬಂದನು. ಬ್ರಹ್ಮನ ಆಯಸ್ಸಿನ ವಿಷಯವು ನಮಗೆ ಭಗವದ್ಗೀತೆಯಲ್ಲಿ ತಿಳಿಯುತ್ತದೆ. ಸೊ ಅವನ ಒಂದು ಕ್ಷಣ ಅಂದ್ರೆ ಇಲ್ಲಿ ಒಂದು ವರ್ಷ ಆಗೋಗಿದೆ. ಬ್ರಹ್ಮನ ಒಂದು ಕ್ಷಣವೆಂದರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷ. ಬ್ರಹ್ಮನು ಅವನು ಲೆಕ್ಕಾಚಾರದಲ್ಲಿ ಒಂದು ಕ್ಷಣದ ನಂತರ ತಾನು ಹುಡುಗರನ್ನು ಕರುಗಳನ್ನು ಕದ್ದಿದ್ದರಿಂದ ಏನು ತಮಾಷೆಯಾಗಿದೆ ಎಂದು ನೋಡಲು ಬಂದನು. ಕದ್ದುಬಿಟ್ಟಿದ್ದಾನೆ, ಒಂದು ಕ್ಷಣ ಒಂದು ಸೆಕೆಂಡ್ ಆದ್ಮೇಲೆ ಬಂದು ನೋಡ್ತಾನೆ ಏನ್ ನಡೀತಾ ಇದೆ ಅಂತ. ಅಷ್ಟೊತ್ತಿಗೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಒಂದು ವರ್ಷ ಆಗೋಗಿದೆ. ಸೊ ಒಂದು ವರ್ಷದ ತನಕ ಕೃಷ್ಣ ತಾನೇ ವಿಸ್ತರಿಸ್ಕೊಂಡಿದ್ದಾನೆ ಎಲ್ಲಾ ಗೋಪಾಲಕರಾಗಿ ಕರುಗಳಾಗಿ. ಅವನಿಗೆ ತಾನು ಬೆಂಕಿಯೊಡನೆ ಸರಸವಾಡುತ್ತಿದ್ದೇನೆ ಎಂದು ಹೆದರಿಕೆಯೂ ಆಯಿತು. ಏಕೆಂದರೆ ಕೃಷ್ಣನು ಅವನ ಪ್ರಭು, ಅವನು ಕೃಷ್ಣನ ಕರುಗಳನ್ನು ಹುಡುಗರನ್ನು ಕದ್ದೊಯ್ದಿದ್ದ. ಅವನಿಗೆ ನಿಜವಾಗಿ ಆತಂಕವಾಯಿತು. ಆದುದರಿಂದ ಅವನು ಹೆಚ್ಚು ಹೊತ್ತು ಹೋಗಲಿಲ್ಲ.
ಒಂದು ಕ್ಷಣಕ್ಕೆ ಹಿಂದಿರುಗಿದನು. ತಾನು ಹುಡುಗರನ್ನು, ಕರುಗಳನ್ನು, ಹಸುಗಳನ್ನು ಕದ್ದೊಯ್ದು ತನ್ನ ನಿಗೂಢ ಶಕ್ತಿಯ ಪ್ರಭಾವದಿಂದ ಅವರೆಲ್ಲ ನಿದ್ರೆ ಮಾಡುವಂತೆ ಮಾಡಿದೆ ಎಂದು ಖಂಡಿತವಾಗಿದ್ದರೂ, ಹುಡುಗರು, ಕರುಗಳು, ಹಸುಗಳು ತಾನು ಅವರನ್ನು ಮೊದಲು ನೋಡಿದಾಗ ಆಡುತ್ತಿದ್ದಂತೆ ಈಗಲೂ ಕೃಷ್ಣನ ಜೊತೆಗೆ ಆಡುತ್ತಿರುವುದನ್ನು ಕಂಡನು. ಸೊ ಬ್ರಹ್ಮನ ಪ್ರಕಾರ ಅವನು ಇವರನ್ನೆಲ್ಲ ಕದ್ದುಬಿಟ್ಟು ಎಲ್ಲೋ ಕಡೆ ಬಚ್ಚಿಟ್ಬಿಟ್ಟಿದ್ದಾನೆ. ಆದ್ರೆ ಇಲ್ಲಿ ಒಂದು ಕ್ಷಣ ಆದ್ಮೇಲೆ ಬಂದು ನೋಡ್ತಾ ಇದ್ದಾನೆ. ನೋಡಿದ್ರೆ ಎಲ್ಲರೂ ಕೂಡ ಇದ್ದಾರೆ, ಆ ಹುಡುಗರು ಇದ್ದಾರೆ, ಹಸುಗಳು ಇದ್ದಾರೆ, ಕರುಗಳು ಎಲ್ಲರೂ ಇದ್ದಾರೆ. ಅಂದ್ರೆ ಬ್ರಹ್ಮನಿಗೆ ಗೊತ್ತಾಗಿರುತ್ತೆ, ಓ ಇವನು ಭಗವಂತ ಕೃಷ್ಣ ನನ್ನ ಪ್ರಭು, ಅವನ ಜೊತೆ ನಾನು ಸರಸವಾಡ್ತಾ ಇದ್ದೀನಿ, ಇದು ತುಂಬಾ ಅಪಾಯಕಾರಿಯಾದದ್ದು. ಹಾಗಕ್ಕೆ ಬ್ರಹ್ಮ ಯೋಚನೆ ಮಾಡ್ತಾ ಇದ್ದಾನೆ, ಅವರೆಲ್ಲರೂ ಇನ್ನೂ ನಿದ್ದೆ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತು, ಆದರೆ ಅಂಥೋದೇ ಕರುಗಳು ಹಸುಗಳು ಈ ಕೃಷ್ಣನೊಡನೆ ಆಡುತ್ತಿರುವುದು ಹೇಗೆ ಸಾಧ್ಯ? ಅವುಗಳಿಗೆ ನಿಗೂಢ ಶಕ್ತಿಯ ಪ್ರಭಾವವು ತಟ್ಟುವುದಿಲ್ಲವೇ? ಇಡೀ ಒಂದು ವರ್ಷ ಅವು ಕೃಷ್ಣನೊಡನೆ ಆಡುತ್ತಿರುವವೇ ಎಂದು ಯೋಚಿಸುತ್ತಾ ಯೋಚಿಸಲು ಪ್ರಾರಂಭಿಸಿದನು. ಅವನು ಯೋಚನೆ ಮಾಡ್ತಾ, ಇದೇನಿದು, ಇವರೇ ನಾನು ಈ ಕಡೆ ಮರೆ ಮಾಡ್ಬಿಟ್ಟಿದ್ದೀನಿ, ಅವ್ರನ್ನೆಲ್ಲ ಬಚ್ಚಿಟ್ಬಿಟ್ಟಿದ್ದೀನಿ, ಆದ್ರೆ ಅವ್ರ ತರಾನೇ ಕಾಣಿಸ್ತಾ ಇದಾರಲ್ಲ. ಸೊ ಅವ್ರ ಮೇಲೆ ಯಾವ ನನ್ನ ಮಾಯೆಯ ಪ್ರಭಾವ ಬೀರ್ಲಿಲ್ವಾ? ಅವ್ರ ಮೇಲೆ ಯಾವ ಪ್ರಭಾವ ಆಗ್ಲಿಲ್ವಾ? ಒಂದ್ ವರ್ಷದ ತನಕ ಇವ್ರು ಹೀಗೆ ಇದಾರ? ಇವರೆಲ್ಲ ಯಾರು? ಇವರ ಮೇಲೆ ತನ್ನ ನಿಗೂಢ ಶಕ್ತಿ ಪರಿಣಾಮ ಏಕೆ ಆಗಲಿಲ್ಲ ಎಂದು ಅರ್ಥ ಮಾಡಿಕೊಳ್ಳಲು ಬ್ರಹ್ಮನು ಪ್ರಯತ್ನಿಸಿದನು. ಅವನ ನಿಗೂಢ ಶಕ್ತಿಯ ಪ್ರಭಾವವು ಕತ್ತಲಲ್ಲಿ ಹಿಮದಂತೆ ಅಥವಾ ಹಗಲಿನಲ್ಲಿ ಮಿಂಚು ಹುಳದಂತೆ ಕಾಣುತ್ತಿತ್ತು. ರಾತ್ರಿಯ ಕತ್ತಲಲ್ಲಿ ಮಿಂಚು ಹುಳುವು ತನ್ನ ಬೆಳಕನ್ನು ತೋರಿಸಬಲ್ಲದು. ಒಂದು ಗುಡ್ಡದ ಮೇಲಾಗಲಿ ನೆಲದ ಮೇಲಾಗಲಿ ಶೇಖರವಾದ ಹಿಮವು ಹಗಲಲ್ಲಿ ಹೊಳೆಯಬಲ್ಲದು. ಆದರೆ ರಾತ್ರಿಯಲ್ಲಿ ಹಿಮಕ್ಕೆ ಬೆಳ್ಳಿಯ ಕಾಂತಿಯಂತಹ ಕಾಂತಿ ಇರುವುದಿಲ್ಲ. ಹಗಲಿನಲ್ಲಿ ಮಿಂಚು ಹುಳುವು ಹೊಳೆಯಲಾರದು. ಕೃಷ್ಣನ ನಿಗೂಢ ಶಕ್ತಿಯ ಮುಂದೆ ಬ್ರಹ್ಮನ ಅಲ್ಪ ನಿಗೂಢ ಶಕ್ತಿಯು ಹೇಗೆ ತಾನೇ ಉಳಿಯಿತು? ಅದು ಆ ಹಿಮದಂತೆ ಅಥವಾ ಮಿಂಚು ಹುಳದಂತೆ ಇದ್ದಿತು. ಅಲ್ಪ ನಿಗೂಢ ಶಕ್ತಿಯ ಮನುಷ್ಯನು ಇನ್ನೂ ಹೆಚ್ಚಿನ ನಿಗೂಢ ಶಕ್ತಿಯ ಮುಂದೆ ತನ್ನ ಸಾಮರ್ಥ್ಯವನ್ನು ತೋರಿಸಲು ಬಯಸಿದರೆ ಅವನು ತನ್ನ ಪ್ರಭಾವವನ್ನೇ ಕಡಿಮೆ ಮಾಡಿಕೊಳ್ಳುತ್ತಾನೆ, ಹೆಚ್ಚು ಮಾಡಿಕೊಳ್ಳುವುದಿಲ್ಲ. ಬ್ರಹ್ಮನಂತಹ ಮಹಾವ್ಯಕ್ತಿಯು ಕೃಷ್ಣನ ಮುಂದೆ ತನ್ನ ನಿಗೂಢ ಶಕ್ತಿಯನ್ನು ತೋರಿಸಲು ಹೊರಟಾಗ ಹಾಸ್ಯಾಸ್ಪದವನಾದನು. ತನ್ನ ನಿಗೂಢ ಶಕ್ತಿಯ ವಿಷಯದಲ್ಲಿಯೇ ಬ್ರಹ್ಮನಿಗೆ ಗೊಂದಲವಾಯಿತು. ಬ್ರಹ್ಮನ ಎಲ್ಲರ ಪ್ರಕಾರ ಬ್ರಹ್ಮ ಮಹಾ ದೊಡ್ಡ ವ್ಯಕ್ತಿ ಭೌತಿಕ ಜಗತ್ತಿನಲ್ಲಿ. ಅವನ ಶಕ್ತಿ ನಿಗೂಢ ಶಕ್ತಿಯ ಒಂದು, ಯಾರು ಕೂಡ ಅದನ್ನು ಎದುರಿಸೋದಕ್ಕಾಗಲ್ಲ. ಅದನ್ನ ಸರಿಸಮಾನರಾಗ ಅವನಷ್ಟು ಶಕ್ತಿ ಯಾರು ಹೊಂದೂ ಇಲ್ಲ. ಆದ್ರೆ ಅವನ ಶಕ್ತಿ ಕೃಷ್ಣನ ಶಕ್ತಿಯ ಮುಂದೆ ಏನಾಯ್ತು? ಒಂದು ಮಿಂಚು ಹುಡುಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಅಲ್ಪ. ಅದೇ ರೀತಿ ನಾವು ಮನುಷ್ಯರು ಅಲ್ಪ ಶಕ್ತಿಯನ್ನು ಹೊಂದಿದ್ದೀವಿ, ನಾವು ಅಲ್ಪ ಸ್ವಾತಂತ್ರ್ಯವನ್ನು ಹೊಂದಿದ್ದೀವಿ, ಆದ್ರೆ ಭಗವಂತನ ಜೊತೆ ಪ್ರತಿಸ್ಪಂದಿಸ್ತೀವಿ ನಾವು. ನಾನೇ ಯಾಕೆ ಇಂದ್ರಿಯ ತೃಪ್ತಿಯನ್ನು ಮಾಡಬಾರ್ದು? ಕೃಷ್ಣ ಮಾತ್ರ ಯಾಕೆ ಇಂದ್ರಿಯ ತೃಪ್ತಿಯನ್ನು ಮಾಡ್ಬೇಕು? ಕೃಷ್ಣ ಮಾತ್ರ ಯಾಕೆ ಆನಂದಿಸ್ಬೇಕು? ನಾನು ಯಾಕೆ ಆನಂದಿಸ್ಬಾರ್ದು? ಸೊ ಅಲ್ಪ ಶಕ್ತಿ ಆದ್ರೆ ನಾವು ಏನೋ ತುಂಬಾ ಸಾಧನೆ ಮಾಡ್ಬಿಟ್ಟಿದೀವಿ ಅಂತ ಅನ್ಕೊಂಡು ನಾವು ಮೆರಿತೀವಿ. ಅವರೆಲ್ಲ ನಿಜವಾದ ಹುಡುಗರು ಹಸುಗಳು ಮತ್ತು ಕರುಗಳು ಅಲ್ಲವೆಂದು ಬ್ರಹ್ಮನಿಗೆ ಮನದಟ್ಟು ಮಾಡಲು ಕೃಷ್ಣನೊಡನೆ ಆಡುತ್ತಿದ್ದ ಹುಡುಗರು ಹಸುಗಳು ಮತ್ತು ಕರುಗಳಿಗೆ ವಿಷ್ಣುವಿನ ರೂಪವನ್ನು ಕೊಟ್ಟನು. ಕೃಷ್ಣನಿಗೆ ಗೊತ್ತಾಯ್ತು, ಬ್ರಹ್ಮ ಏನೋ ತನ್ನ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅದಕ್ಕೆ ನಿಜಸ್ಥಿತಿ ಏನು ತಿಳಿಸ್ಬೇಕು ಅವನಿಗೆ ಅನ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ಆ ಎಲ್ಲಾ ಹುಡುಗರು ಗೋಪಾಲಕ್ ಹಸುಗಳು ಕರುಗಳಲ್ಲಿ ವಿಷ್ಣು ರೂಪಗಳನ್ನ ತೋರಿಸ್ತಾನೆ ಕೃಷ್ಣ. ಎಲ್ಲರಲ್ಲೂ ವಿಷ್ಣು ರೂಪ. ನೋಡಿ, ಇದು ಮೇಲಿಂದ ಕೆಳಗಡೆ ಇಳಿದು ಬಂದಿದ್ದು ಎಲ್ಲ ಹುಡುಗರು ಗೋಪಾಲಕರು ತಮ್ಮ ಮಕ್ಕಳನ್ನ ಪ್ರೀತಿಸಿ ನೋಡಿ, ಎಲ್ಲರಿಂದಲೂ ವಿಷ್ಣು ರೂಪವನ್ನ ಪ್ರದರ್ಶಿಸ್ತಾನೆ. ವಾಸ್ತವವಾಗಿ ನಿಜವಾದ ಹುಡುಗರು ಮತ್ತು ಪ್ರಾಣಿಗಳು ಬ್ರಹ್ಮನ ನಿಗೂಢ ಶಕ್ತಿಯ ಪ್ರಭಾವದಿಂದ ನಿದ್ರಿಸುತ್ತಿದ್ದರು. ಅವರೆಲ್ಲ ಎಲ್ಲೋ ನಿದ್ದೆ ಮಾಡ್ತಾ ಇದ್ದಾರೆ ನಿಜವಾದ ಹುಡುಗರು. ಆದರೆ ಬ್ರಹ್ಮನು ನೋಡಿದವರು ಕೃಷ್ಣನ ಅಥವಾ ವಿಷ್ಣುವಿನ ವಿಸ್ತರಣೆಗಳಾಗಿದ್ದವು. ವಿಷ್ಣು ಕೃಷ್ಣನ ವಿಸ್ತರಣೆ. ಆ ದೇವರಿಂದ ವಿಷ್ಣು ರೂಪಗಳು ಬ್ರಹ್ಮನಿಗೆ ಕಾಣಿಸಿಕೊಂಡವು. ವಿಷ್ಣು ರೂಪಗಳಿಗೆಲ್ಲ ನೀಲಿ ಬಣ್ಣ, ಪೀತಾಂಬರ ಉಡುಗೆ ಇಲ್ಲಿ ತೋರಿಸಿದ್ದಾರೆ, ಪೀತಾಂಬರ ಉಡುಗೆ. ಅವರೆಲ್ಲರಿಗೂ ನಾಲ್ಕು ಕೈಗಳಿದ್ದವು, ಚಕ್ರ, ಶಂಖ, ಗದಾ, ಪದ್ಮಗಳಿಂದ ಶೋಭಿಸುತ್ತಿದ್ದರು. ಅವರ ಶಿರಗಳ ಮೇಲೆ ಹೊಳೆಯುತ್ತಿದ್ದ ಬಂಗಾರದ ಆಭರಣಗಳ ಕಿರೀಟಗಳಿದ್ದವು. ಅವರು ಮುತ್ತುಗಳನ್ನು, ಕರ್ಣಾಭರಣಗಳನ್ನು ಧರಿಸಿದ್ದರು. ಸೊಂಟಕ್ಕೆ ಪುಷ್ಪಗಳ ಹಾರಗಳನ್ನು ಧರಿಸಿದ್ದರು. ಅವರ ಎದೆಗಳ ಮೇಲೆ ಶ್ರೀವತ್ಸದ ಗುರುತು,
ಅವರ ತೋಳುಗಳಿಗೆ ತೋಳು ಬಂದಿಗಳು ಮತ್ತು ಇತರ ಒಡವೆಗಳು, ಅವರ ಕುತ್ತಿಗೆಗಳು ಶಂಖದಂತೆ ನುಣುಪಾಗಿದ್ದವು. ಹೀಗೆ ವಿಷ್ಣುವಿನ ಒಂದು ರೂಪವನ್ನ ಪ್ರದರ್ಶನೆ ಮಾಡ್ತಾ ಇದ್ದಾರೆ. ವಿಷ್ಣುವಿನ ಇಡೀ ದೇಹದ ಮೇಲೆ ಅವನ ಚರಣ ಕಮಲಗಳಿಂದ ನೆತ್ತಿಯವರೆಗೆ ನವ ತುಳಸಿ ದಳವನ್ನು ಹಾಕಲಾಗಿತ್ತು ಎನ್ನುವುದನ್ನು ಬ್ರಹ್ಮನು ಕಂಡ. ವಿಷ್ಣು ರೂಪಗಳ ಮುಖ್ಯವಾದ ಇನ್ನೊಂದು ಲಕ್ಷಣವೆಂದರೆ ಅವರೆಲ್ಲರಿಗೆ ಅಲೌಕಿಕ ಸೌಂದರ್ಯವಿತ್ತು. ಅವರ ಮಂದಹಾಸವು ಬೆಳದಿಂಗಳಂತಿತ್ತು. ಅವರ ಕಣ್ಣೋಟವು ಉಷಕ್ಕಾಲದಂತಿತ್ತು. ಅವರ ಕಣ್ಣೋಟದಿಂದಲೇ ಅವರು ರಾಜಸ ಮತ್ತು ತಾಮಸ ಗುಣಗಳ ಸೃಷ್ಟಿಕರ್ತರು ಮತ್ತು ಪಾಲಕರು ಎನ್ನುವುದು ಗೋಚರವಾಗುತ್ತಿತ್ತು. ಸೊ ಹೀಗೆ ವಿಷ್ಣುವಿನ ದರ್ಶನವನ್ನು ಕೊಡ್ತಾನೆ ಕೃಷ್ಣ ಎಲ್ಲರಿಗೂ. ಎಲ್ಲಾ ಎಲ್ಲಾ ದೇಹಗಳಲ್ಲೂ ವಿಷ್ಣು ರೂಪ. ಶ್ರೀ ವಿಷ್ಣು ಹೀಗೆ ಕಾಣಿಸಿಕೊಂಡ ನಂತರ ಇನ್ನೂ ಬಹು ಸಂಖ್ಯೆಯಲ್ಲಿ ಬ್ರಹ್ಮರು, ಶಿವರು ಮತ್ತು ದೇವತೆಗಳು ಮತ್ತು ಇರುವೆಗಳು ಮತ್ತು ಚರಾಚರ ಜೀವಿಗಳಂತಹ ಗಣನೆಗೆ ಬಾರದ ಜೀವಿಗಳು ಶ್ರೀ ವಿಷ್ಣುವನ್ನು ಸುತ್ತುಗಟ್ಟಿ ನರ್ತನ ಮಾಡುತ್ತಿದ್ದುದನ್ನು ಬ್ರಹ್ಮನು ಕಂಡನು. ಸೊ ಇದಾದ್ಮೇಲೆ ಬ್ರಹ್ಮ ಕೃಷ್ಣ ಏನ್ ತೋರಿಸ್ತಾನೆ, ಕೃಷ್ಣ ಬ್ರಹ್ಮ ಇನ್ನೂ ಹಲವಾರು ಬ್ರಹ್ಮರನ್ನ ತೋರಿಸ್ತಾನೆ, ಮತ್ತೆ ಎಲ್ಲಾ ಜೀವಿಗಳನ್ನು ತೋರಿಸ್ತಾನೆ, ಎಲ್ಲವನ್ನು ತೋರಿಸ್ತಾನೆ, ತನ್ನ ಸೃಷ್ಟಿಯಲ್ಲಿರೋದು ಎಲ್ಲವನ್ನು ಬ್ರಹ್ಮನಿಗೆ ತೋರಿಸ್ತಾನೆ. ವಿಷ್ಣುವಿನ ಪ್ರಭಾವದಿಂದ ಎಲ್ಲಾ ಅಧೀನ ನಿಗೂಢ ಶಕ್ತಿಗಳು ಅವನನ್ನು ಪೂಜಿಸುತ್ತಿದ್ದವು. ಕಾಲ, ದೇಶ, ಬ್ರಹ್ಮಾಂಡ, ಸುಧಾರಣೆ, ಬಯಕೆ, ಚಟುವಟಿಕೆ ಮತ್ತು ಭೌತಿಕ ನಿಸರ್ಗದ ಮೂರು ಗುಣಗಳು ಅವನನ್ನು ಸೊ ಎಲ್ಲ ಸೃಷ್ಟಿಯಲ್ಲಿದ್ದ ಎಲ್ಲಾ ಜೀವಿಗಳು ಆರಾಧನೆ ಮಾಡ್ತಾ ಇದ್ದಾರೆ ಕೃಷ್ಣನನ್ನ. ಮಿತವಾದ ಶಕ್ತಿ ಇದ್ದ ಬ್ರಹ್ಮನು 11 ಇಂದ್ರಿಯಗಳಿಗೆ ತನ್ನ ಚಟುವಟಿಕೆಗಳು ಮಿತಿಗೊಂಡಿವೆ ಎಂದು ತಿಳಿದುಕೊಂಡು ದಿಗ್ಭ್ರಮೆಯಿಂದ ನಿಂತಿದ್ದನು. ಒಂದು ಬೊಂಬೆಯಂತೆಯೇ ತಾನು ಭೌತಿಕ ಶಕ್ತಿಯ ಸೃಷ್ಟಿ ಎನ್ನುವುದಾದರೂ ಅವನಿಗೆ ಅರ್ಥವಾಯಿತು. ಅಂದ್ರೆ ಅವನಿಗೆ ಗೊತ್ತಾಗ್ತಾ ಇದೆ, ಇದೇನಿದ್ದು ನಾನೇನೋ ಮಹಾವ್ಯಕ್ತಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ನಾನು ಸುಮ್ಮನೆ ಒಬ್ಬ ಸೃಷ್ಟಿಯ ಒಂದು ಸಣ್ಣ ಅಂಶ. ಸೂತ್ರದ ಬೊಂಬೆಗೆ ತಾನೇ ಕುಣಿಯುವ ಸ್ವಾತಂತ್ರ್ಯವಿಲ್ಲ, ಅದು ಕುಣಿಸುವವನ ನಿರ್ದೇಶದಂತೆ ಕುಣಿಯುತ್ತದೆ. ಹಾಗೆಯೇ ಎಲ್ಲಾ ದೇವತೆಗಳು ಮತ್ತು ಜೀವಿಗಳು ದೇವೋತ್ತಮ ಪರಮ ಪುರುಷನ ಅಧೀನ. ಚೈತನ್ಯ ಚರಿತಾಮೃತದಲ್ಲಿ ಹೇಳಿದಂತೆ ಕೃಷ್ಣನೊಬ್ಬನೇ ಯಜಮಾನ, ಉಳಿದವರೆಲ್ಲ ಅವನ ಸೇವಕರು. ಇಡೀ ಪ್ರಪಂಚವು ಪ್ರಾಪಂಚಿಕ ಮೋಹದ ಅಲೆಗಳ ಚಲನೆಗೆ ಸಿಕ್ಕಿ ಜೀವಿಗಳು ನೀರಿನಲ್ಲಿ ಜೊಂಡಿನಂತೆ ತೇಲುತ್ತಿವೆ. ಆದ್ದರಿಂದ ಉಳಿವಿಗಾಗಿ ಹೋರಾಟವು ಮುಂದುವರಿಯುತ್ತಲೇ ಇದೆ. ಆದರೆ ತಾನು ದೇವೋತ್ತಮ ಪರಮ ಪುರುಷನ ನಿರಂತರ ಸೇವಕ ಎಂದು ಮನುಷ್ಯನಿಗೆ ಅರಿವಾಗುತ್ತಲೇ ಈ ಮಾಯೆಯು ಕೊನೆಗಾಣುತ್ತದೆ. ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಒಂದು ಅಸ್ತಿತ್ವದ ಹೋರಾಟ, ಅಸ್ತಿತ್ವಕ್ಕಾಗಿನ ಹೋರಾಟ, ಆಹಾರ, ನಿದ್ರೆ, ಭಯ, ಮೈಥುನ ಇದರಲ್ಲೇ ತೊಡಗಿರ್ತಾರೆ. ಆದ್ರೆ ಯಾವಾಗ ಅವರಿಗೆ ಎಲ್ಲರಿಗೂ ನಾವು ಕೃಷ್ಣನ ಸೇವಕರು ಅನ್ನೋ ಒಂದು ಭಾವನೆ ಬಂದಾಗ, ಆ ಒಂದು ಅರಿವಾದಾಗ, ಆಗ ಅವರು ಈ ಮಾಯೆಯಿಂದ ಮೇಲಿರ್ತಾರೆ. ಇಲ್ಲಾಂದ್ರೆ ಮಾಯೆಯಲ್ಲೇ ಸಿಲ್ಕೊಂಡಿರ್ತಾರೆ. ಜೀವನದ ಗುರಿ ಏನು, ಜೀವನದ ಗುರಿ ಏನು, ನಮ್ಮ ಊಟ ನಿದ್ದೆ ಇದರ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದೇ ಜೀವನದ ಗುರಿ ಅಷ್ಟೇ, ನಮಗೆ ಬೇರೆ ಇನ್ನೇನಕ್ಕೂ ಸಮಯವಿಲ್ಲ. ಆದ್ರೆ ಇದು ಮಾಯೆ, ಇದು ನಾವು ನಿಜವಾಗ್ಲೂ ಈ ದೇಹ ಅಲ್ಲ, ದೇಹ ಪೋಷಣೆಯೇ ನಮ್ಮ ಕೆಲಸವಲ್ಲ. ಸೊ ಆ ಒಂದು ನಾವು ಕೃಷ್ಣನ ಸೇವಕರು ಅನ್ನೋ ಒಂದು ಜ್ಞಾನ ನಮಗೆ ತಿಳಿದಾಗ ಮಾತ್ರ ನಾವು ನಮ್ಮ ನಿಜವಾದ ಜೀವನವನ್ನು ಪ್ರಾರಂಭ ಮಾಡ್ತೀವಿ. ವಿದ್ಯಾದಿ ದೇವತೆಯ ಮೇಲೆ ಪೂರ್ಣ ಅಧಿಕಾರ ಉಳ್ಳ ಮತ್ತು ವೈದಿಕ ವಿದ್ಯೆಯ ಪ್ರಭು ವೆನಿಸಿದ ಬ್ರಹ್ಮನಿಗೆ ಈ ರೀತಿಯಲ್ಲಿ ಗೊಂದಲವಾಯಿತು. ಅವನಿಗೆ ದೇವೋತ್ತಮ ಪರಮ ಪುರುಷನು ಮೆರೆದ ಅಸಾಧಾರಣ ಶಕ್ತಿಯು ಅರ್ಥವಾಗಲಿಲ್ಲ. ಕೃಷ್ಣ ಏನು ಶಕ್ತಿಯನ್ನು ತೋರಿಸ್ತಾ ಇದ್ದಾನೆ ಗೊತ್ತಾಗ್ಲಿಲ್ಲ ಅವನಿಗೆ. ಐಹಿಕ ಜಗತ್ತಿನಲ್ಲಿ ಬ್ರಹ್ಮನಂತವರಿಗೂ ಪರಮಪ್ರಭುವಿನ ನಿಗೂಢ ಶಕ್ತಿಯು ಅರ್ಥವಾಗುವುದಿಲ್ಲ. ಬ್ರಹ್ಮನಿಗೆ ಇದು ಅರ್ಥವಾಗಲಿಲ್ಲ ಮಾತ್ರವಲ್ಲ, ಅವನ ಮುಂದೆ ಕೃಷ್ಣನು ತೋರಿಸುತ್ತಿದ್ದ ದೃಶ್ಯವನ್ನು ನೋಡಿ ಇನ್ನಷ್ಟು ಗೊಂದಲಕ್ಕೊಳಗಾದನು. ತನ್ನನ್ನು ಹಸುಗಳು, ಕರುಗಳು ಮತ್ತು ಬಾಲಕರಾಗಿ ಮಾರ್ಪಾಡಿಸಿಕೊಂಡುದರಲ್ಲಿ ತಾನು ವಿಷ್ಣು ಶಕ್ತಿಯನ್ನು ಹೇಗೆ ತೋರಿಸಿಕೊಡುತ್ತಿದ್ದೇನೆ ಎನ್ನುವುದನ್ನು ಕಾಣದೆ ಹೋದ ಬ್ರಹ್ಮನ ವಿಷಯದಲ್ಲಿ ಕೃಷ್ಣನಿಗೆ ಕರುಣೆ ಬಂದಿತು. ಸೊ ಕೃಷ್ಣ ಇವೆಲ್ಲವನ್ನ ತೋರಿಸ್ತಾ ಇದ್ದಾನೆ, ಆದರೆ ಬ್ರಹ್ಮನಿಗೆ ಗೊತ್ತಾಗ್ತಾ ಇಲ್ಲ. ಸೊ ಕೃಷ್ಣನಿಗೆ ಬ್ರಹ್ಮನ ಮೇಲೆ ಸ್ವಲ್ಪ ಕರುಣೆ ಬಂತು. ವಿಷ್ಣು ವಿಸ್ತರಣೆಯನ್ನು ಪೂರ್ಣವಾಗಿ ತೋರುತ್ತಲೇ ಇದ್ದಕ್ಕಿದ್ದಂತೆ ಆ ದೃಶ್ಯವನ್ನು ಮರೆಮಾಡಲು ಯೋಗಮಾಯೆಯ ತರೆಯನ್ನು ಎಳೆದನು. ತಕ್ಷಣ ಮರೆ ಮಾಡ್ತಾನೆ ಆ ದೃಶ್ಯವನ್ನು. ಯೋಗಮಾಯೆಯು ಎಳೆದಿರುವ ತೆರೆಯ ಕಾರಣ ದೇವೋತ್ತಮ ಪರಮ ಪುರುಷನು ದೃಷ್ಟಿಗೋಚರನಲ್ಲವೆಂದು ಭಗವದ್ಗೀತೆಯಲ್ಲಿ ಹೇಳಿದೆ.
ಬ್ರಹ್ಮನು ಸಾಮಾನ್ಯವಾದ ಬದ್ಧ ಆತ್ಮವಲ್ಲ, ಅವನು ಎಲ್ಲ ದೇವತೆಗಳಿಗಿಂತ ಬಹು ಬಹು ಶ್ರೇಷ್ಠನಾದವನು. ಆದರೂ ಅವನಿಗೆ ದೇವೋತ್ತಮ ಪರಮ ಪುರುಷನು ತೋರಿಸಿದ್ದುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದುದರಿಂದ ಕೃಷ್ಣನು ತಾನಾಗಿಯೇ ತನ್ನ ಶಕ್ತಿಯನ್ನು ಇನ್ನಷ್ಟು ತೋರಿಸಲಿಲ್ಲ. ಯಾಕಂದ್ರೆ ಮೊದಲು ಬ್ರಹ್ಮನಿಗೆ ಕೃಷ್ಣನ ಬಾಲಲೀಲೆಗಳನ್ನು ನೋಡಬೇಕು ಅಂತ ಆಸೆ ಆಯಿತು. ಕೃಷ್ಣ ತೋರಿಸಿದ್ದ ಅವನಿಗೆ ಜೀರ್ಣಿಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಕೃಷ್ಣ ಇನ್ನೂ ಇನ್ನೇನು ಶಕ್ತಿಯನ್ನು ತೋರಿಸಲಿಲ್ಲ ಅವನು. ಬ್ರಹ್ಮನಿಗೆ ಗೊಂದಲವು ಹೆಚ್ಚುತ್ತಾ ಹೋಗದಂತೆ ಯೋಗ ಮಾಯೆಯ ತೆರೆಯನ್ನು ಎಳೆಯಲಾಯಿತು. ಸೊ ಕೃಷ್ಣ ತನ್ನ ಶಕ್ತಿಗಳನ್ನ ತೋರಿಸಲ, ನಿಲ್ಲಿಸ್ತಾನೆ. ಬ್ರಹ್ಮನಿಗೂ ಗೊಂದಲವು ಕೊನೆಯಾದಾಗ ಅವನು ಸಾವಿನಿಂದ ಎಚ್ಚೆತ್ತವನಂತೆ ಕಂಡನು ಮತ್ತು ಬಹು ಕಷ್ಟದಿಂದ ಕಣ್ಣುಗಳನ್ನು ತೆರೆದನು. ಹೀಗೆ ಆತನು ಸಾಮಾನ್ಯ ಕಣ್ಣುಗಳಿಂದ ಅನಂತ ಬ್ರಹ್ಮಾಂಡವನ್ನು ಕಾಣಲು ಸಾಧ್ಯವಾಯಿತು. ಎಲ್ಲ ಜೀವಿಗಳ ಆಧಾರವಾದ ಮತ್ತು ಮರಗಳಿಂದ ತುಂಬಿ ಹೋದ ಪರಮ ಭವ್ಯ ಬೃಂದಾವನವನ್ನು ಸುತ್ತಲೂ ಕಂಡನು. ಬೃಂದಾವನದ ಅಲೌಕಿಕ ನಾಡನ್ನು ಅವನು ಮೆಚ್ಚಿಕೊಂಡನು. ಅಲ್ಲಿರುವ ಜೀವಿಗಳು ಸಾಮಾನ್ಯ ಸ್ವಭಾವವನ್ನು ಮೀರಿದವರು. ಬೃಂದಾವನದ ಕಾಡಿನಲ್ಲಿ ಹುಲ್ಲಿಗಳಂತಹ ಕ್ರೂರ ಪ್ರಾಣಿಗಳು, ಜಿಂಕೆಗಳು ಮತ್ತು ಮನುಷ್ಯರೊಡನೆ ಶಾಂತವಾಗಿ ಬದುಕುತ್ತಿದ್ದವು. ಅಂದ್ರೆ ತಕ್ಷಣ ಬ್ರಹ್ಮನಿಗೆ ಬೃಂದಾವನದ ಒಂದು ಪ್ರಜ್ಞೆ ಹೆಚ್ಚುತ್ತೆ. ಅಂದ್ರೆ ಅವನಿಗೆ ತಾನೆಲ್ಲೋ ತನ್ನ ಇದರಲ್ಲಿ ಲೋಕದಲ್ಲಿ ಕೂತಿದ್ದಾನೆ, ಕೃಷ್ಣನ ಒಂದು ನಿಗೂಢ ಶಕ್ತಿಯನ್ನು ಅವನು ವೀಕ್ಷಿಸ್ತಾ ಇದ್ದಾನೆ. ಆದ್ರೆ ಕೃಷ್ಣ ತನ್ನ ಶಕ್ತಿಯನ್ನ ಹಿಂತೆಗೋಗ್ಬಿಡ್ತಾನೆ. ಅವಾಗ ಬ್ರಹ್ಮನಿಗೆ ತಕ್ಷಣ ಆ ಬೃಂದಾವನದ ದೃಶ್ಯ ಗೋಚರವಾಗುತ್ತೆ. ಅಂದ್ರೆ ಅವನ ಗಮನ ಅಲ್ಲಿ ಹೋಗುತ್ತೆ. ಎಲ್ಲಾ ಚರಾಚರ ಪ್ರಾಣಿ ಜೀವಿಗಳು ಎಲ್ಲರೂ ಕೂಡ ಕೃಷ್ಣನ ಸೇವೆಯಲ್ಲಿ ತೊಡಗಿದ್ದಾರೆ. ಕೂಡಲೇ ಬ್ರಹ್ಮನು ತನ್ನ ಹಂಸಾ ವಾಹನದಿಂದ ಇಳಿದು ಬಂದು ಚಿನ್ನದ ದಂಡದಂತೆ ಪ್ರಭುವಿನ ಮುಂದೆ ಬಿದ್ದನು. ಗೌರವವನ್ನು ತೋರಿಸುವುದಕ್ಕೆ ವೈಷ್ಣವರು ಬಳಸುವ ಪದ ದಂಡವತ್. ಅದಕ್ಕೆ ಯಾರಾದ್ರೂ ಹಿರಿಯರನ್ನ ನೋಡಿದ್ರೆ ನಾವು ದಂಡವತ್ ಪ್ರಣಾಮ ಅಂದ್ರೆ ಎಲ್ಲ ಸಂಪೂರ್ಣ ದೇಹವನ್ನ ಒಂದು ದಂಡ ಬಿದ್ದಂಗೆ, ದಂಡವತ್ ಅಂದ್ರೆ ದಂಡ ಬಿದ್ದಂಗೆ, ಒಂದು ಕೋಲು ಬಿದ್ದಂಗೆ, ಹೀಗೆಂದರೆ ದಂಡದಂತೆ ಬೀಳುವುದು ಎಂದರ್ಥ. ಶ್ರೇಷ್ಠ ವೈಷ್ಣವನಿಗೆ ಅವನ ಮುಂದೆ ದೇಹವನ್ನು ದಂಡದಂತೆ ಮಾಡಿಕೊಂಡು ನಮಸ್ಕರಿಸಿ ಗೌರವವನ್ನು ತೋರಿಸಬೇಕು. ಬ್ರಹ್ಮನು ಗೌರವವನ್ನು ಸೂಚಿಸಲು ಪ್ರಭುವಿನ ಮುಂದೆ ದಂಡದಂತೆ ಪ್ರಣಾಮ ಮಾಡಿದನು. ಆದರೆ ಇದು ಪುರುಷರಿಗೆ, ಸ್ತ್ರೀಯರಿಗೆ ಪಂಚಾಂಗ ಪ್ರಣಾಮ. ಅಂದ್ರೆ ಸಾಮಾನ್ಯವಾಗಿ ಮನೆಗಳಲ್ಲಿ ನಾವು ಹೆಂಗಸರು ನಮಸ್ಕಾರ ಮಾಡ್ತಾರೆ, ಅವ್ರಿಗೆ ಗೊತ್ತು ಪಂಚಾಂಗ ಪ್ರಣಾಮ. ಬ್ರಹ್ಮನಿಗೆ ಸುವರ್ಣದ ಮೈಬಣ್ಣವಾದುದರಿಂದ ಅವನು ಶ್ರೀಕೃಷ್ಣನ ಮುಂದೆ ಮಲಗಿ ಪ್ರಣಾಮ ಮಾಡಿದಾಗ ಬಂಗಾರದ ದಂಡದಂತೆ ಕಾಣುತ್ತಿದ್ದನು. ಬ್ರಹ್ಮನ ಶಿರಗಳ ಮೇಲಿನ ನಾಲ್ಕು ಕಿರೀಟಗಳು ಶ್ರೀಕೃಷ್ಣನ ಚರಣ ಕಮಲಗಳನ್ನು ಸ್ಪರ್ಶಿಸಿದವು. ಅತ್ಯಂತ ಸಂತೋಷದ ಕಾರಣದಿಂದ ಬ್ರಹ್ಮನು ಕಂಬನಿಯನ್ನು ಸುರಿಸಲು ಪ್ರಾರಂಭಿಸಿದನು. ಅವನು ಕೃಷ್ಣನ ಚರಣ ಕಮಲಗಳನ್ನು ತನ್ನ ಕಣ್ಣೀರಿನಿಂದ ತೊಳೆದನು. ಪ್ರಭುವಿನ ಅದ್ಭುತ ಕಾರ್ಯಗಳನ್ನು ಸ್ಮರಿಸಿಕೊಂಡಂತೆ ಅವನು ಸುತ್ತಮುತ್ತ ಕೃಷ್ಣನ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡಿದನು. ಬಹು ಹೊತ್ತು ನಮಸ್ಕಾರ ಮಾಡುತ್ತಲೇ ಇದ್ದು ಬ್ರಹ್ಮನು ಎದ್ದು ನಿಂತು ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಂಡನು. ಪ್ರಭುವನ್ನು ತನ್ನ ಕಣ್ಣ ಮುಂದೆ ಕಂಡು ನಡುಗುತ್ತಾ ಅವನು ಬಹು ಗೌರವ, ದೈನ್ಯ ಮತ್ತು ಒಂದೇ ಮನಸ್ಸು ಇವುಗಳಿಂದ ಪ್ರಾರ್ಥನೆಯನ್ನು ಅರ್ಪಿಸಿದನು. ಸೊ ಗೊತ್ತಾಗತ್ತೆ ತನ್ನ ಸ್ಥಾನ ಏನು ಅಂತ. ಸೊ ಕೃಷ್ಣನಿಗೆ ದಂಡವತ್ ಪ್ರಣಾಮಗಳನ್ನ ಅರ್ಪಿಸಿ ಅವನು ಕಣ್ಣುಗಳಲ್ಲಿ ನೀರು ಸುರಿತಾ ಇದೆ. ಬ್ರಹ್ಮನ ಕಣ್ಣುಗಳಲ್ಲಿ ಸಂತೋಷದಿಂದ, ನನ್ನ ಪ್ರಭು ಇಷ್ಟು ಶಕ್ತಿಶಾಲಿ. ಮತ್ತೆ ಅವನು ಅದ್ಭುತವಾದ ಪ್ರಾರ್ಥನೆಗಳನ್ನ ಅರ್ಪಿಸ್ತಾನೆ. ಆ ಪ್ರಾರ್ಥನೆಗಳನ್ನ ನಾವು ಓದೋದಿಲ್ಲ, ಯಾಕಂದ್ರೆ ಸಾಕಷ್ಟು ಇದೆ. ಪ್ರಾರ್ಥನೆಗಳನ್ನ ಅರ್ಪಿಸ್ಬಿಟ್ಟು ಆಮೇಲೆ ಅವನು ತನ್ನ ವೈಕುಂಠದ ತನ್ನ ಲೋಕಕ್ಕೆ, ಬ್ರಹ್ಮಲೋಕಕ್ಕೆ ಹಿಂದಿರುಗ್ತಾನೆ. ಆಮೇಲೆ ಮುಂದೆ ದೇನುಕಾಸುರ ಸಂಹಾರ. ಸೊ ಇದು ಬ್ರಹ್ಮ ವಿಮೋಹನ ಲೀಲಾ. ಇದರಿಂದ ನಾವು ತಿಳ್ಕೋಬೇಕು, ನಮ್ಮ ಶಕ್ತಿ ಭಗವಂತನ ಶಕ್ತಿ ಮುಂದೆ ತುಂಬಾ ಅಲ್ಪಶಕ್ತಿ. ಅಲ್ಪಶಕ್ತಿಯನ್ನು ಹೊಂದಿದ್ದು ನಾವು ಅಹಂಕಾರವನ್ನು ಅಹಂಕಾರದಿಂದ ಮೆರೆಯೋದು ಅಥವಾ ನಮ್ಮ ಒಂದು ಗರ್ವವನ್ನು ತೋರಿಸೋದು ಇವೆಲ್ಲವನ್ನ ಮಾಡಬಾರ್ದು. ಕೃಷ್ಣನ ಸ್ಥಾನ ಪರಮ ಪುರುಷ, ನಾವು ಅವನ ಸೇವಕರು, ಅವನ ಸೇವೆಯಲ್ಲಿ ತೊಡಗೋದು ಒಂದೇ ನಮಗೆ ನಮ್ಮ ನಿಜವಾದ ಕೆಲಸ. ಮಿಕ್ಕಿದ್ದು ಮನೆ ಮಠವನ್ನು ನಡೆಸಬೇಕು, ಅದು ಇದ್ದಿದ್ದೆ, ಆದರೆ ಅದೇ ನಮ್ಮ ಜೀವನದ ಏಕೈಕ ಗುರಿ ಅಲ್ಲ. ಇಂತಹ ನೋಡಿ ಎಂತ ಕೃಷ್ಣನ ಗುಣಗಳು, ಎಷ್ಟು ಪ್ರೀತಿ ಅವನಿಗೆ ತನ್ನ ಭಕ್ತರ ಮೇಲೆ.
ಸೊ ಈ ಇಂಥ ವ್ಯಕ್ತಿಯ ಜೊತೆ ನಾವು ಒಂದು ಸೇವೆಯ ಸಂಬಂಧವನ್ನು ಬೆಳೆಸ್ಕೋಬೇಕು. ಅದು ನಮ್ಮ ಜೀವನದ ಗುರಿ. ಮತ್ತೆ ನಿನ್ನೆ ರಾಧಾರಾಣಿಯ ಕಥೆಯನ್ನು ಕೇಳಿದ್ವಿ, ನಾಳೆ ರಾಧಾಷ್ಟಮಿ. ಅದರಿಂದ ಮಧ್ಯಾಹ್ನದ ತನಕ ಉಪವಾಸವನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿ. ರಾಧಾರಾಣಿಯ ಕೃಪೆ ಇಲ್ಲದಿದ್ದರೆ ನಾವು ನಮಗೆ ಕೃಷ್ಣನ ಸಿಗೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾಳೆ ಎಷ್ಟು ಸಾಧ್ಯವಾದಷ್ಟು ಅಷ್ಟು ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥನೆಯನ್ನು ಮಾಡಿ ರಾಧಾರಾಣಿಯಲ್ಲಿ. ದಯವಿಟ್ಟು ನಿನ್ನ ಮತ್ತೆ ಕೃಷ್ಣನ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೋ ಅಂತ ಎಲ್ಲರೂ ಪ್ರಾರ್ಥನೆಗಳನ್ನ ಮಾಡಿ. ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಹರೇ ಕೃಷ್ಣ.